ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸು ಶ್ರೀಪತಿರ್ಮಾನಧೂನಃ ಜಯತ್ಯ ಜೋಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಐಶ್ವರ್ಯಕಾಂತ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರ ಗುಣೋಚ್ಚರತ್ನ ಕರ ಆತ್ಮವೈಭವ ಸದಾ ಸದಾತ್ಮಗ್ನ ನದೀವಿರಾಪ್ಯ ಕೃಷ್ಣಾವತಾರ ಹರಿರೇಕ ಸಾಗರ ನಮಸ್ತೆ ಪ್ರಾಣೇಶ ಪ್ರಣತೈಭವ ಯಾವ ನಿಮಗ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂನೋ ಜಯ ಜಯ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ರಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ವೃಂದಾರ ವನಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತೀ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಾ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಭಕ್ತಾನಾಂ ಮನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಘವೇಂದ್ರಂ ತಮಾಶ್ರಯೇ ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪ್ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾಃ ವಿಷ್ಣು ಹೃದಯಾಃ ತಾನ್ ನಮಸ್ತೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಬದರಿ ಕ್ಷೇತ್ರದ ಮಾಹಾತ್ಮ್ಯ ಬದರಿ ಕ್ಷೇತ್ರ ಏನು ಅಲ್ಲಿರ್ತಕ್ಕಂಥ ನಾರಾಯಣನ ಸ್ವರೂಪ ಏನು ಅವನು ನಮಗೆ ಏನು ಸೂಚನೆಯನ್ನು ಕೊಡ್ತಾ ಇದ್ದಾನೆ ಅವನ ಮಹಿಮೆ ಏನು ಅದೆಲ್ಲ ತಿಳ್ಕೊಳ್ತಾ ಇರತಕ್ಕಂಥವರಾಗಿದ್ವು ಹಾಗೆ ಬದರಿಯಲ್ಲಿ ಇರತಕ್ಕಂಥ ಇನ್ನು ಅನೇಕ ಪವಿತ್ರ ಸ್ಥಳಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳ್ಕೊಂಡು ಬದರಿ ನಾರಾಯಣನ ಬಗ್ಗೆ ನಾವು ಹೇಳಬೇಕಾದ ಸ್ತೋತ್ರ ಏನು ವಾದಿರಾದ ಶ್ರೀಮಚ್ಚನರು ರಚನೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ಅವಲೋಕನೆ ಮಾಡಿಕೊಂಡು ಭಗವಂತ ನಮಗೆ ದಯಪಾಲಿಸಿರುವ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ಶೌನಕರು ಸೂತ ಪುರಾಣಿಕರ ಹತ್ರ ಹೇಳ್ತಾರೆ, ಸ್ವಾಮಿ ಸೂತ ಪುರಾಣಿಕರೇ, ಸಾಧನೆ ಸಾಧನೆ ಅಂತ ಹೇಳ್ತೇವೆ, ಕಲಿಯುಗದಲ್ಲಿ ಜನರು ಏನು ಸಾಧನೆ ಮಾಡ್ತಾರೆ? ಯಾಕಂದರೆ ಕ್ಷುದ್ರಾಯುಷಃ, ಅವರ ಆಯಸ್ಸೇ ಕ್ಷುದ್ರ. ಹೆಚ್ಚು ಬದುಕಿದ್ರೆ ಏನು ಬದುಕ್ಬೋದು? 60 ವರ್ಷ ಬದುಕ್ಬೋದು, 70 ವರ್ಷ ಬದುಕ್ಬೋದು ಅಷ್ಟೇ. ಅದರಿಂದ ಏನಂದರೆ ಕ್ಷುದ್ರ ಆಯುಷಃ, ಅವರ ಆಯಸ್ಸು ಏನಿದೆ ಅದು ಕ್ಷುದ್ರ ಆಗಿದೆ. ಅದರಿಂದ ಹೆಚ್ಚಿನ ಕಾಲ ಬದುಕುವವರು ಅಲ್ಲ. ಹೋಗ್ಕೊಳ್ಳಿ, ಬದುಕಿರೋದು ಸ್ವಲ್ಪ ಹೊತ್ತು ಕಾಲ, ಆದರೆ ತುಂಬ ಸಾಧನೆ ಮಾಡಿಬಿಡ್ತಾರೆ ಅಂದರೆ ಶೌನಕರು ಹೇಳ್ತಾರೆ ಕ್ಷುದ್ರ ಪ್ರಾಣ, ಪ್ರಾಣಶಕ್ತಿನೇ ಇಲ್ಲ. ಪ್ರಾಣಾಯಾಮ ಅಂತಾರೆ, ಬರೀ ಮೂಗ್ಬಿಡ್ತಾರೆ. ಯಾರೂ ಪ್ರಾಣಾಯಾಮ ಮಾಡುವವರೇ ಇಲ್ಲ, ಬರೀ ಮೂಗ್ಬಿಟ್ಟು ಮುಂದೆ ಸಂಕಲ್ಪಕ್ಕೆ ಹೋಗೋಣ ಅಂತ ಸಂಕಲ್ಪಕ್ಕೆ ಹೋಗ್ತಾ ಇರ್ತಕ್ಕಂಥವರಾಗ್ತಾರೆ. ಆಯಸ್ಸು ಕಮ್ಮಿ, ಪ್ರಾಣಶಕ್ತಿ ಅದು ಕಮ್ಮಿ. ಬಲವೀರ್ಯ ತಪಕ್ರಿಯಾ, ಶರೀರದಲ್ಲಿ ಬಲನೇ ಇಲ್ಲ. ಆಟೋದಲ್ಲಿ ಇಳಿದಿರ್ತಾರೆ, ಯಾವುದೋ ಫಂಕ್ಷನ್ಗೆ ಹೋಗಿ ಆಟೋದಲ್ಲಿ ಬಂದು ಇಳಿದಿರ್ತಾರೆ.
ಇಳಿದ ತಕ್ಷಣ ಏನು ಅಂತ ಕೇಳಿದ್ರೆ ಸುಸ್ತು ಅಂತಾರೆ. ನಡ್ಕೊಂಡು ಬಂದಿಲ್ಲ, ಮಾಡಿಲ್ಲ, ದೇಹದಲ್ಲಿ ಶ್ರಮನೇ ಪಟ್ಟಿಲ್ಲ, ಅವ್ರ ಬಾಯಲ್ಲಿ ಬರೋ ಶಬ್ದ ಒಂದೇ ಒಂದು ಸುಸ್ತು ಅಂತ ಹೇಳ್ತಕ್ಕಂಥವರಾಗ್ತಾರೆ. ಅಂದರೆ ದೇಹದಲ್ಲಿ ಬಲ ಇಲ್ಲವೇ ಇಲ್ಲ. ಇನ್ನು ಇಲ್ಲ ಉಪವಾಸ ಮಾಡ್ತಾರೆ ಅಂತ ಕಾಣುತ್ತೆ, ಭಾರಿ ಸಾಧನೆ ಮಾಡ್ತಾರೆ. ಏನು ಉಪವಾಸ ಮಾಡ್ತಾರೆ? ಟ್ಯಾಬ್ಲೆಟ್ ತೊಗೊಳ್ದೇ ಇದ್ದರೆ ತಲೆ ತಿರುಗತ್ತೆ ಅಂತಾರೆ, ಕಾಫಿ ಕುಡಿದೇ ಇದ್ದರೆ ತಲೆನೋವು ಬರುತ್ತೆ ಅಂತಾರೆ. ಏನು ಉಪವಾಸ ಮಾಡ್ತಾರೆ ಈ ಕಲಿಯುಗದ ಜನ? ಏನೂ ಇಲ್ಲ. ಕ್ರಿಯಾ ದೊಡ್ಡ ದೊಡ್ಡ ಕೆಲಸ ಅಂತೂ ಮಾಡ್ತಕ್ಕಂಥವ್ರು ಅಲ್ವೇ ಅಲ್ಲ. ಅಧರ್ಮ ನಿರತ ಸರ್ವೇ ವೇದಶಾಸ್ತ್ರ ವಿವರ್ಜಿತ. ಅಧರ್ಮದಲ್ಲೇ ನಿರತರಾಗಿದ್ದಾರೆ. ಯಾವನು ಅಪಥ್ಯಾನೇ ಮಾಡ್ತಾ ಇದ್ದಾನೆ ಅಂದರೆ ಆಸ್ಪತ್ರೆ ಸೇರೋದು ಗ್ಯಾರಂಟಿನೇ. ಇವನು ಅಪಥ್ಯಾನೇ ಮಾಡ್ತಾ ಇದ್ದಾನೆ ಅಂದಮೇಲೆ ಇವನು ಜೀವನದಲ್ಲಿ ದುರಂತ ಗ್ಯಾರಂಟಿನೇ. ಇನ್ನು ಹೇಗೆ ನಡೀಬೇಕು, ಹೇಗಿರಬೇಕು ಅಂತ ವೇದಶಾಸ್ತ್ರ ಏನಿದೆ ಅದರ ಜ್ಞಾನವೇ ಇಲ್ಲ. ಹೀಗಿರ್ತಕ್ಕಂಥವರಾಗಿದ್ದಾರೆ. ಸ್ವಾಮಿ ಚೂರೇಚೂರು ಪ್ರಯತ್ನ ಮಾಡಿಬಿಟ್ಟು ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಯಾವ ದಾರಿ ಇದೆ, ಯಾವುದಾದ್ರೂ ಶಾರ್ಟ್ ಕಟ್ ಇದೆಯಾ, ಆ ಶಾರ್ಟ್ ಕಟ್ ಇದ್ದರೆ ಹೇಳಿ ಒಳ್ಳೆಯದಾಗತ್ತೆ ಅಂತ ಶೌನಕರು ಸೂತ ಪುರಾಣಿಕರನ್ನು ಕೇಳ್ತಾರೆ. ಕೇಳಿದ್ರೆ ಸೂತ ಪುರಾಣಿಕರು ಹೇಳ್ತಾರೆ ಶೌನಕರಿಗೆ, ಶೌನಕರೇ ಎಂಥ ಪ್ರಶ್ನೆ ಕೇಳಿಬಿಟ್ರಿ, ಯಾವುದಾದ್ರೂ ಶಾರ್ಟ್ ಕಟ್ ಇದೆಯಲ್ಲ ಅಂತ ಕೇಳಿದ್ರಲ್ಲ, ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆ ಅಂದರೆ ಅದು ತಮಗೇಂತಲ್ಲ, ಅದು ಹತ್ತಾರು ಜನರಿಗೆ ಉಪಕಾರ ಆಗತಕ್ಕಂಥದ್ದಾಗಿದೆ. ನೀವೇನೋ ಕೇಳ್ತೀರಾ ಯಾವುದಾದ್ರೂ ಸರಿಯಾದ ದಾರಿ ಇದೆಯಾ ಕಷ್ಟ ಪರಿಹಾರಕ್ಕೆ ಅಂತ ಕೇಳ್ತೀರಾ. ನಾನು ಯಾವುದೋ ಒಂದು ದೇವ್ರ ಮಹಿಮೆ ಹೇಳಿದಾಗ ಆಗ್ತೇನೆ, ಆ ದೇವ್ರ ಮಹಿಮೆಯನ್ನು ಸಾವಿರಾರು ಜನ ಕೇಳ್ತಕ್ಕಂಥವರಾಗ್ತಾರೆ, ಅವರ ಸಮಯ ಸಾರ್ಥಕ ಆಗುತ್ತೆ, ಅವರಿಗೆ ಭಗವಂತನಲ್ಲಿ ಭಕ್ತಿ ಬರ್ತಾ ಇರತಕ್ಕಂಥದ್ದಾಗುತ್ತದೆ. ಸದ್ಯ ನನ್ನ ಶ್ರಮ ಸಾರ್ಥಕ ಆಗತ್ತೆ. ಪ್ರಸಂಗ ತವ ವಿಪ್ರಶೇ ದುರ್ಲಭ ಸಾಧು ಸಂಗಮ. ಸಜ್ಜನರ ಸಂಘ ಆಗಿಬಿಟ್ರೆ ನಮಗೆ ಗೊತ್ತಿಲ್ಲದೇನೆ ಏನೇನೋ ಒಳ್ಳೆ ಕೆಲಸ ಆಗುತ್ತೆ. ಅದರಿಂದ ತಾವು ಸಿಕ್ಕಿದ್ರಿ, ಏನಾದರೂ ಕೇಳಿ ಶಾರ್ಟ್ಕಟ್ಟು ಪುಣ್ಯಕ್ಕೆ ಅಂತ ಕೇಳ್ತಾ ಇದ್ದೀರಾ, ಸರಿ ನಾನು ಹೇಳ್ತೇನೆ, ಅದರೊಳಗೆ ಭಗವಂತನ ಸ್ಮರಣೆ ಆಗುತ್ತೆ, ಸದ್ಯ ಒಳ್ಳೆಯದು, ಕಾಲ ವ್ಯರ್ಥ ಆಗಲಿಲ್ಲ ಅಂದ್ಬಿಟ್ಟು ಸೂತ ಪುರಾಣಿಕರು ಹೇಳ್ತಾರೆ. ನೋಡಪ್ಪ, ಯಾವುದಾದ್ರೂ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾದ್ರೆ ನನ್ನ ಅನುಭವದ ಪ್ರಕಾರ, ನನಗೆ ತಿಳಿದ ಪ್ರಕಾರ ಹೀಗೆ ಹೇಳೋಕ್ಕೆ ಹೋಗ್ಬಾರ್ದಪ್ಪ. ಯಾರೋ ನಾನು ತಿಳ್ಕೊಂಡ ಹಾಗೆ ಅಂದ್ಬಿಟ್ರೆ ನಿನ್ನ ಜ್ಞಾನ ಲಿಮಿಟೆಡ್ಡು, ನೀ ತಿಳ್ಕೊಂಡಿರೋದೇನು ಮಹಾಕೂಪಮಂಡೂಕ ಅಂತ ಯಾರಾದರೂ ಅಂದ್ಬಿಟ್ರೆ ಮರ್ಯಾದೆ ಹೋಗುತ್ತಲ್ಲ. ಅದಕ್ಕೆ ಯಾರಾದರೂ ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಕೊಡೋಕೆ ಹೋಗಬಾರ್ದು. ನಾವೇನು ಮಾಡಬೇಕು, ಎಷ್ಟೋ ಸಂದರ್ಭದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಯೂನಿವರ್ಸಿಟಿಗಳಲ್ಲಿ ಕ್ವೆಶ್ಚನ್ ಪೇಪರ್ ಸೆಟಪ್ ಮಾಡಬೇಕು ಅಂತ ಹೋಗುವಾಗ ಹೊಸ ಕ್ವೆಶ್ಚನ್ ಸೆಟ್ ಮಾಡಲ್ಲ, ಹಿಂದಿನ 7 ವರ್ಷದ ಹಳೆ ಪೇಪರ್ ನೋಡ್ತಾರೆ. ಹಳೆ ಪೇಪರಲ್ಲಿ ಏನು ಕ್ವೆಶ್ಚನ್ ಇದೆಯೋ ಅದೇ ಸೆಟ್ ಮಾಡ್ತಾರೆ. ಹೊಸದೇನೋ ಮಾಡೋಕ್ಕೆ ಹೋಗೋಣ, ಹುಡುಗರಿಗೆ ಅದು ಅರ್ಥ ಆಗಿಲ್ಲ ಅಂತಾಗೋಣ, ಅದರಿಂದ ಹುಡುಗರಲ್ಲೆಲ್ಲ ಗೊಂದಲ ಆಯಿತು ಅಂತಾಗೋಣ, ಯಾತಕ್ಕೆ ಬೇಕು ಅಂದ್ಬಿಟ್ಟು ಸಾಧ್ಯವಾದಷ್ಟು ಹಿಂದಿನ 2-3 ವರ್ಷದ ಕ್ವೆಶ್ಚನ್ ಪೇಪರ್ ನೋಡೋಣ, ಅದರಲ್ಲೇ ಏನಾದರೂ ಅಡ್ಜಸ್ಟ್ ಮಾಡ್ಕೊಡೋಕ್ಕಾಗತ್ತಾ ನೋಡೋಣ, ಆಗ ಕಂಪ್ಲೇಂಟ್ ಇರಲ್ಲ, ಏನೂ ಇರಲ್ಲ ಅಂತ ಸುಲಭದ ದಾರಿ ಹುಡುಕ್ಬಿಡ್ತಾರೆ. ಶೌನಕರೇ, ಶಾರ್ಟ್ಕಟ್ ಯಾವುದು ಅಂತ ನೀವು ಕೇಳಿದ್ರಲ್ಲ, ಇದೇ ಪ್ರಶ್ನೆನ ರುದ್ರದೇವರ ಹತ್ರ ನಮ್ಮ ಷಣ್ಮುಖ ಕೇಳಿದ್ದಾನೆ. ಕೈಲಾಸ ಪರ್ವತದಲ್ಲಿ ರುದ್ರದೇವರಿದ್ದಾರೆ, ಅವರ ಮಗ ಷಣ್ಮುಖ ಕೇಳ್ತಾ ಇದ್ದಾನೆ, ಸ್ವಾಮಿ ಯಾವುದಾದರೂ ಕೂಡ ಪುಣ್ಯಕ್ಕೆ ತುಂಬ ಶಾರ್ಟ್ಕಟ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಏನು ಹೇಳ್ತಾ ನೋಡಿ, ಒಂದು ಲೋಟ ಕಾಫಿ ಕೊಡೋಕ್ಕಿಂತ ಕಾಲು ಲೋಟ ಸ್ಟ್ರಾಂಗ್ ಆಗಿರೋ ಕಾಫಿ ಕೊಡಿ, ಒಂದು ಲೋಟ ಬರೀ ಬಿಸಿನೀರು ಕೊಡೋಕ್ಕಿಂತ ಕಾಲು ಲೋಟ ಸ್ಟ್ರಾಂಗ್ ಆಗಿರೋ ಕಾಫಿ ಕೊಡಿ ಅಂತಾರಲ್ಲ, ಒಳ್ಳೆ ಶಾರ್ಟ್ಕಟ್. ಅದನ್ನು ರುದ್ರದೇವರ ಹತ್ರ ಷಣ್ಮುಖ ಕೇಳಿದಾನೆ. ಕುತ್ರ ವಾ ವಸತಿ ಶ್ರೀಮಾನ್ ಭಗವಾನ್ ಸಾತ್ವತಾಂ ಪತಿ. ಸ್ವಾಮಿ ಆ ಭಗವಂತ ಎಲ್ಲಿದ್ದಾನೆ, ಅದಕ್ಕೆ ಸರಿಯಾದ ಶಾರ್ಟ್ಕಟ್ ಯಾವುದು? ತಾವೆಲ್ಲ ತಿಳಿದಿರ್ತೀರಾ ರುದ್ರದೇವರೇ, ತಾವು ಜಗತ್ತಿಗೆ ಒಳ್ಳೇದು ಮಾಡೋರು, ಉಪದೇಶ ಮಾಡೋರು, ತಾವು ಹೇಳಿ ಅಂದ್ಬಿಟ್ಟು ಆ ಷಣ್ಮುಖ ರುದ್ರದೇವರನ್ನು ಕೇಳಿದ್ದಾನೆ. ಆಗ ರುದ್ರದೇವರು ಒಳ್ಳೇದಾಗಲಿ ಅಂತ ಋಷಿಗಳನ್ನೆಲ್ಲ ಕೂರಿಸ್ಕೊಂಡು ಹೇಳಿದ್ದಾರೆ, ಅವರು ಬಂದು ನನಗೆ ಹೇಳಿದ್ದಾರೆ. ಅದನ್ನು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿನ್ಗೆ ಹೇಳ್ತೀನಿ. ಅಂದರೆ ಇದು ರುದ್ರದೇವರು ಮತ್ತು ಷಣ್ಮುಖ ನಡುವೆ ನಡೀತಿರ್ತಕ್ಕಂಥ ಸಂವಾದ. ಯಾರೋ ಇಬ್ಬರು ದೊಡ್ಡ ಕಾರ್ಡಿಯಾಲಜಿಸ್ಟ್ಗಳ ನಡುವೆ ಆಪರೇಷನ್ ಥಿಯೇಟ್ರಲ್ಲಿ ಏನೋ ಡಿಸ್ಕಷನ್ ನಡೀತಾ ಇದೆ ಅಂದರೆ ಅದು ಇಂಪಾರ್ಟೆಂಟ್ ಆಗಿರೋದೇ ಆಗುತ್ತೆ, ಅದೇನೋ ತಲಹರಟೆ ಆಗಿರೋದು, ಪಾಲಿಟಿಕ್ಸ್ ಬಗ್ಗೆ ಆಗಿರೋದಾಗಿಲ್ಲ. ಕೈಲಾಸ ಪರ್ವತದಲ್ಲಿ ರುದ್ರದೇವರು ಮತ್ತು ಷಣ್ಮುಖ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದಮೇಲೆ ಅವರು ಲೋಕ ಚಿಂತನೆಯೇ ಮಾಡಿರ್ತಾರೆ, ತತ್ವ ವಿಚಾರನೇ ಹೇಳಿರ್ತಾರೆ ಅನ್ನುವಾಗ, ಹಾಗಾದರೆ ಹೇಳಿ ಎನ್ನುವಾಗ ರುದ್ರದೇವರು ಹೇಳ್ತಕ್ಕಂಥವ್ರಾಗ್ತಾರೆ.
ಯಾವ್ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ತಪಸ್ಸು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ತೀರ್ಥಕ್ಷೇತ್ರಕ್ಕೆ ಹೋಗುವಾಗಲೇ ಬೇಜಾರಾಗುತ್ತೆ, ಅಥವಾ ಹೋಗಾದ್ಮೇಲೆ ಸರಿಯಾಗಿ ಅಕಾಮಿಡೇಷನ್ ಸಿಕ್ಕಿಲ್ಲ ಅಂತಾನೋ, ಊಟ ಸಿಕ್ಕಿಲ್ಲ ಅಂತಾನೋ, ಏನೋ ಒಂದು ಬೇಜಾರಾಗ್ಬಿಡುತ್ತೆ. ಕಡೆ ಯಾಕೆ ತೀರ್ಥಕ್ಷೇತ್ರಕ್ಕೆ ಬಂದೋ ಏನೋ, ಆ ಮನೆಯಲ್ಲಿರೋರೇ ವಾಸಿ, ಹಾಯಾಗಿ ಊಟ ತಿಂಡಿ ಮಾಡ್ಕೊಂಡಿರ್ತಾರೆ, ಇಲ್ಲಿ ಬಂದು ಒಳ್ಳೆ ನಂದು ಒದ್ದಾಟ ಆಯಿತು ಅಂತ ಬೈತಾ ಕೂತ್ಬಿಟ್ಟಿರ್ತಾನೆ. ರುದ್ರದೇವರು ಹೇಳ್ತಾರೆ ಷಣ್ಮುಖರಿಗೆ, ಷಣ್ಮುಖ ನಾನೊಂದು ತೀರ್ಥಕ್ಷೇತ್ರ ಹೇಳ್ತೇನೆ, ಅದಕ್ಕೆ ಹೋಗಬೇಕಾಗಿಲ್ಲ, ಪುಣ್ಯ ಬರುತ್ತೆ. ಏನು ಹೇಳ್ತಾರಲ್ಲ, ಬ್ಯಾಂಕ್ಗೆ ಹೋಗಬೇಕಾಗಿಲ್ಲ, ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಅಂತೇನು ಹೇಳ್ತಾರೆ ನೋಡಿ. ತೀರ್ಥಕ್ಷೇತ್ರಕ್ಕೇ ಹೋಗಬೇಕಾಗಿಲ್ಲ, ತೀರ್ಥಕ್ಷೇತ್ರಕ್ಕೆ ಪುಣ್ಯ ಬರುತ್ತೆ. ಅದು ಯಾವುದು ಗೊತ್ತಾ? ಅದು ಕೇವಲ ರುದ್ರದೇವರು ಹೇಳೋದು ಒಂದೇ ಒಂದು ಕ್ಷೇತ್ರ. ಅದು ಯಾವುದು ಅಂದರೆ ಬದರಿ ಕ್ಷೇತ್ರ. ಯಾರು ಬದರಿ ಕ್ಷೇತ್ರದ ಮಹಿಮೆ ಕೇಳಿಬಿಡ್ತಾರೋ ಅವರಿಗೆ ತೀರ್ಥಯಾತ್ರೆಯ ಪುಣ್ಯ ಬರುತ್ತೆ. ಯಾಕೆಂದರೆ ಉಳಿದ ಕ್ಷೇತ್ರಗಳಿಗೆ ಮನಸ್ಸ ಹೋಗ್ಲಿಕ್ಕಾಗಲ್ಲ, ಆ ದೇವತೆ ನನ್ನ ಹತ್ರ ಬರಲಿ ನನ್ನ ಹತ್ರ ಬರಲಿ ಅಂತ ಅಂದ್ಕೊಳ್ತಾ ಇರ್ತಾನೆ. ಆದರೆ ಬದರಿ ನಾರಾಯಣ ಇದ್ದಾನಲ್ಲ, ಮನಸ್ಸನ್ನು ನನ್ನ ಹತ್ರ ಕಳಿಸ್ಲಿ ಸಾಕು, ಮನಸ್ಸನ್ನು ನನ್ನ ಹತ್ರ ಕಳಿಸ್ಲಿ ಸಾಕು ಅಂತ ಇರತಕ್ಕಂಥ ಅವನಾಗ್ತಾನೆ. ಆದ್ದರಿಂದ ಬೇರೆ ಕ್ಷೇತ್ರದಲ್ಲಿ ಎಷ್ಟೇ ತಪಸ್ಸು ಮಾಡಲಿ ಅಷ್ಟು ಪ್ರಯೋಜನಕ್ಕೆ ಬರಲ್ಲ. ಬದರಿಯಾಖ್ಯಂ ಮಹಾಪುಣ್ಯಂ ಕ್ಷೇತ್ರಂ ಸರ್ವಾರ್ಥ ಸಾಧನಂ, ಅದು ಎಲ್ಲ ಪುಣ್ಯಗಳನ್ನು ತಂದುಕೊಡುತ್ತೆ. ತತ್ಸಮ ಬದರಿ ಯಾತ್ರ ಮನಸಾಪಿ ಪ್ರಜಾಯತೆ. ಬದರಿ ಕ್ಷೇತ್ರ ಯಾತ್ರೆ ಯಾರು ಕೇಳಿಬಿಡ್ತಾರೋ ಅವರಿಗೆ ಮನಸ್ಸಿನಿಂದ ಬದರಿ ಯಾತ್ರೆಯ ಫಲ ಬಂದ್ಬಿಡುತ್ತೆ. ನೋಡಿ, ಮನಸ್ಸಲ್ಲಿ ಕೇಳಿಬಿಟ್ರೂ ಸಾಕು, ಬದರಿ ಯಾತ್ರೆಯ ಪುಣ್ಯ ಬಂದ್ಬಿಡುತ್ತೆ. ಪಾಪ ಆಗಲಿ ಪುಣ್ಯ ಆಗಲಿ ಒಂಥರ ಆ ಥರನೇ. ಯಾರೋ ಸಂಬಂಧಿಕರು ತೀರ್ಹೋದ್ರು ಅಂತ ಕೇಳಿಬಿಟ್ರೆ ಸಾಕು, ಮನಸ್ಸಿಗೆ ಮೇಲಿಗೆ ಬರಲ್ವಾ? ಅವ್ರೇನೋ ಅವ್ರು ಹೆಣ ನೋಡಬೇಕು ಅಂತಿಲ್ಲ, ಯಾರೋ ಸಂಬಂಧಿಕರು ತೀರೋಗ್ಬಿಟ್ರಂತೆ ಅಂತ ಕಿವಿಲಿ ಕೇಳಿದ್ರೂ ಸಾಕು, ಒಂದರ್ಧದಲ್ಲಿ ಮೇಲಿಗೆ ಬರುತ್ತೆ ತಾನೆ. ಯಾಕೆ ಬರ್ತದೆ? ಅವ್ರಿಗೂ ನಮಗೂ ದೈಹಿಕ ಸಂಬಂಧ ಇದೆ, ಅವರ ಋಣ ನಮ್ಮ ಮೇಲಿದೆ, ಅದರಿಂದ ಹೋದರು ಅಂತ ಕೇಳಿಬಿಟ್ರೆ ಏನಾಗುತ್ತೆ? ಮೈಲಿಗೆ ಬಂದುಬಿಡುತ್ತೆ. ಹಾಗೆ ಬದರಲ್ಲಿರೋ ಭಗವಂತನ ನಾವು ನೋಡೋದು ಸೇರೋದು ಕಷ್ಟ. ಆ ಸ್ವಾಮಿ ನಮಗೆ ಮಹಾ ಅನುಗ್ರಹ ಮಾಡ್ತಾನೆ ಸದ್ಯ ಅಂಥೇಳಿ ತಿಳ್ಕೊಂಡು ಅವನ ಮಹಿಮೆಯನ್ನು ಸ್ಮರಣೆ ಮಾಡಿಬಿಟ್ರೆ ಮನಸಾಪಿ ಪ್ರಜಾಯತೆ. ಆ ಮನಸ್ಸಿನಿಂದಲೇ ಬದರಿ ಯಾತ್ರೆಯ ಪುಣ್ಯ ಏನಿದೆ ಅದು ಬರ್ತಕ್ಕಂಥದ್ದಾಗುತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ಅಲ್ಲಿ ವಿಶೇಷವಾದ್ದು ಬದರಿ ಯಾತ್ರೆ ಅಂದ್ಬಿಟ್ಟು ಹೇಳ್ತಕ್ಕಂಥವರಾಗುತ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಹೋಗಿ 1000 ಅಶ್ವಮೇಧ ಯಾಗ ಮಾಡಲಿ, ಕೇವಲ ಗಾಳಿ ಕುಡ್ಕೊಂಡಿರ್ತೀನಿ, ನಾನು ಬೇರೆ ಆಹಾರಗಳನ್ನು ಸ್ವೀಕಾರ ಮಾಡಲ್ಲ ಅಂದ್ಕೊಂಡು ಬೇಕಾದರೆ ಇದ್ದು ವಾಸ ಮಾಡಲಿ. ಕ್ಷೇತ್ರಾಂತರೇ ವಿಶಾಲಾಯಾಂ ತತ್ಫಲಂ ಕ್ಷಣ ಮಾತ್ರತಃ. ಬೇರೆ ಕ್ಷೇತ್ರದಲ್ಲಿ ಉಪವಾಸ ಇದ್ದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟೆಲ್ಲ ಪುಣ್ಯಕ್ಕಿಂತ ಒಂದು ಕ್ಷಣ ಬದರಿ ಯಾತ್ರೆ ಬಗ್ಗೆ ಚಿಂತಿಸಿಬಿಟ್ರೆ, ನಮ್ಮ ಸ್ಥಿತಿ ಅಲ್ಲಿದೆ ಅಂತಾಗಿಬಿಟ್ರೆ ಅಷ್ಟು ಪುಣ್ಯ ಬರ್ತಕ್ಕಂಥದ್ದಾಗುತ್ತದೆ. ಅದರಿಂದ ನೀನು ತಿಳ್ಕೋ, ಬದರಿ ಯಾತ್ರೆಯನ್ನು ಶ್ರವಣ ಮಾಡಿದ್ರೂ ಸಾಕು, ಆ ಪುಣ್ಯ ಲಭಿಸ್ತದೆ. ಅದರಿಂದ ಮಾನಸಿಕವಾದ ಯಾತ್ರೆ ಆದಾಗ ಆಗುತ್ತೆ, ಅದು ಅದಕ್ಕೆ ಸಮಾನ, ಒಳ್ಳೆ ಫಲವನ್ನು ಕೊಡುತ್ತದೆ ಅಂದ್ಬಿಟ್ಟು ಮತ್ತೆ ಹೇಳ್ತಾರೆ. ಸ್ಕಂದ ಅದನ್ನು ಬದರಿ ಬದರಿ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಈಗ ಬದರಿ ಅಂತ ಯಾತಕ್ಕೆ ಕರೀತಾರೆ? ಯಾಕೆ ಬದರಿ ಅಂತ ಅದನ್ನು ಕರೀತಾರೆ ಅಂದರೆ, ನಾವು ನೋಡ್ತಾ ಇದ್ದ ಹಾಗೆ ಬದರಿ ವೃಕ್ಷ ಅಂದರೆ ಎಲ್ಚಿ ಮರ ಏನು ಇರ್ತಕ್ಕಂಥದ್ದಾಗಿದೆ, ಆ ಎಲ್ಚಿ ಮರದ ಹಣ್ಣು ಅಲ್ಲಿ ಜಿನಗ್ತಾ 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 ಅದರ ರಸ ಅನ್ನೋದು ನೆಲದ ಮೇಲೆ ಬೀಳ್ತಾ ಇರುತ್ತಂತೆ. ಅದು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ರಸ ಅಂತೆ. ಅಮೃತಂ ಸ್ರವತೆಯಾಹಿ ಬದರಿ ತರು ಯೋಗ್ಯತಃ. ಆ ಬದರಿ ತರುವಿನ ಸಂಪರ್ಕದಿಂದ ಅದರ ರಸ ಅನ್ನೋದೇನಾಗುತ್ತೆ, ಜಿನಿಗಿ ಜಿನಿಗಿ ಭೂಮಿಗೆ ಬೀಳ್ತಾ ಇರತಕ್ಕಂಥದ್ದಾಗುತ್ತದೆ. ಋಷಿಗಳೆಲ್ಲ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅಬ್ಬ ಬದರಿ ವೃಕ್ಷದ ಮಹಿಮೆ, ಅಬ್ಬ ಬದರಿ ವೃಕ್ಷದ ಮಹಿಮೆ ಅಂತ ಹೇಳ್ತಾರೆ. ಸಾಮಾನ್ಯ ಯಾವ ಹಣ್ಣುಗಳಿಗೂ ಅದರದ್ದೇ ಆದ ವಾಸನೆ ಅಂತಿಲ್ಲ, ಆದರೆ ಹಲಸಿನಣ್ಣಿಗೆ ಅದರದ್ದೇ ವಾಸನೆ ಅಂತುಂಟು, ಮಾವಿನ ಹಣ್ಣಿಗೆ ಅದರದ್ದೇ ವಾಸನೆ ಅಂತುಂಟು, ಆ ಮೂಗಿಗೆ ಪರಿಮಳ ಬಡಿಯುತ್ತದೆ ಅಂತ ಹೇಳ್ತಾರೆ. ಬದರಿ ವೃಕ್ಷಕ್ಕೆ ಈ ಮಹಿಮೆ ಇದೆ. ಅದರ ಹಣ್ಣು ಜಿನಗ್ತಾ ಜಿನಗ್ತಾ ಇರುತ್ತೆ, ಅದರ ರಸ ಸುತ್ತ ಬಿದ್ದಿರುತ್ತೆ, ಋಷಿಗಳು ಕೂತಿರ್ತಾರಲ್ಲಿ, ಅದಕ್ಕೆ ಬದರಿ ಬದರಿ ಅಂತ ಹೇಳ್ತಾರೆ. ಅದು ವೃಕ್ಷದಿಂದ ಹೆಸರು ಬಂದಿರೋದು, ಲಕ್ಷ್ಮೀದೇವಿಯಿಂದ ಹೆಸರು ಬಂದಿರೋದು ಆ ತೀರ್ಥಕ್ಷೇತ್ರಕ್ಕೆ. ಅದರಿಂದ ಅದು ಪ್ರಮುಖವಾಗಿರತಕ್ಕಂಥದ್ದಾಗಿದೆ. ಅದರಿಂದ ನಾನು ಹೇಳ್ತೇನೆ ಕೇಳು. ತತ್ಫಲಂ ಪ್ರಾಪ್ಯತೆ ಸಮ್ಯಕ್ ಬದರಿ ದರ್ಶನಾದ್ ಗುಹಾ. ಅದರಿಂದ ಬದರಿ ಕ್ಷೇತ್ರವನ್ನು ನೋಡಬೇಕು,
ಅಲ್ಲಿ ಸ್ಮರಣೆ ಮಾಡಬೇಕು, ತುಂಬ ಆ ಪುಣ್ಯ ಅನ್ನೋದು ಬರತಕ್ಕಂಥದ್ದಾಗುತ್ತದೆ ಅಂದ್ಬಿಟ್ಟು ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಷಣ್ಮುಖ, ನಮ್ಮ ಮಹಿಮೇನ ನಾವೇ ಕೆಳಮಟ್ಟದಲ್ಲಿ ನೋಡಬಾರ್ದು, ನಾವೇನು ಪ್ರಯೋಜನ ಇಲ್ಲ ಏನು ಅಂತ ಹೇಳಬಾರ್ದು. ನಾವು ಸೋತಿದ್ದನ್ನು, ನಮ್ಗೆ ಅವಮಾನ ಆಗಿದ್ದನ್ನು, ನಮಗೆ ಕಡಿಮೆ ಅಂಕಗಳು ಬಂದಿದ್ದನ್ನು ನಾವು ಬಹಿರಂಗ ಪಡಿಸಬಾರ್ದು. ಆದರೆ ಮಕ್ಕಳು ಕೇಳಿದಾಗ ಅದು ಹೇಳಬೇಕಾಗುತ್ತೆ. ಅಂದರೆ ಈ ಸರಕ್ಕೆ ಬೆಲೆ ಜಾಸ್ತಿನೋ, ಈ ಸರಕ್ಕೆ ಬೆಲೆ ಜಾಸ್ತಿನೋ ಅನ್ನುವಾಗ ನಾನು ಹಾಕ್ಕೊಂಡಿರೋ ಸರಕ್ಕಿಂತ ಅವ್ರು ಹಾಕ್ಕೊಂಡಿರೋ ಚಿನ್ನದ ಸರಕ್ಕೆ ಬೆಲೆ ಜಾಸ್ತಿ ಅಂತ ಸತ್ಯ ಇದ್ರೆ ಹೇಳಬೇಕಾಗುತ್ತೆ. ನಾನು ಹೇಳ್ತೀನಿ ಮಾತನ್ನು, ನೀನು ಯಾರ ಹತ್ರನೂ ಹೆಚ್ಚು ಹೇಳಕ್ಕೆ ಹೋಗಬೇಡ, ನಿನಗೆ ತಿಳಿಯಲಿ ಅಂತ ಹೇಳ್ತಕ್ಕಂಥ ಅವನಾಗಿದ್ದೇನೆ. ಏನಂದರೆ 60,000 ವರ್ಷ, ಷಷ್ಠಿ ವರ್ಷ ಸಹಸ್ರಾಣಿ ಯೋಗಾಭ್ಯಾಸೇನ ಯತ್ಫಲಂ. 60,000 ವರ್ಷ ನೀನು ಇರ್ತಕ್ಕಂಥದ್ರಿಂದ ಏನು ಫಲ ಬರುತ್ತೋ, ಮತ್ತು ಅದೇ ವಾರಣಾಸಿ ಕಾಶಿಯಲ್ಲಿ 60,000 ವರ್ಷ ತಪಸ್ಸು ಮಾಡೋದ್ರಿಂದ ಎಷ್ಟು ಫಲ ಬರುತ್ತೋ ಅದು ದಿನೈಕೇನ ತತ್ಫಲಂ ಬದರೀಂ ಗತೋ. ಅದು ಒಂದು ದಿವಸ ಬದರಿಲಿದ್ದರೆ ಬಂದ್ಬಿಡುತ್ತೆ. 60,000 ವರ್ಷ ಕಾಶಿಯಲ್ಲಿದ್ದರೆ ಎಷ್ಟು ಪುಣ್ಯನೋ, ಅದೇ ಒಂದು ದಿವಸ ಬದರಿಲಿದ್ಬಿಟ್ರೆ ಅಷ್ಟು ಪುಣ್ಯ ಅಂತ ಯಾರು ಹೇಳ್ತಾ ಇದ್ದಾರೆ? ಕಾಶಿ ದೇವತೆಗೆ ಒಡೆಯನಾಗಿರ್ತಕ್ಕಂಥ ವಿಶ್ವನಾಥ ತನ್ನ ಮಗನಾದ ಸ್ಕಂದನನ್ನು ಕುರಿತು ಹೇಳ್ತಕ್ಕಂಥ ಅವನಾಗ್ತಾ ಇದ್ದಾನೆ. ಆದ್ದರಿಂದ ಅದನ್ನು ವಿಶಾಲಾಬದರಿ, ವಿಶಾಲಾಬದರಿ ಅಂತ ಕರೀತಾರೆ. ಯಾಕೆ ವಿಶಾಲಾಬದರಿ ಅಂತ ಕರೀತಾರೆ? ವಿಶಾಲ ಅಂದರೆ ಏನರ್ಥ? ನಮ್ಮ ದೃಷ್ಟಿಯಲ್ಲಿ ವಿಶಾಲ ಅಂದರೆ ತುಂಬ ವಿಸ್ತಾರವಾಗಿದೆ ಅಂತ ಕಾಣುತ್ತೆ, ಅಥವಾ ಮನುಷ್ಯರಿಗೆ ಇಷ್ಟು ಬರೋದಿಲ್ಲ, ಜಾಗ ಖಾಲಿ ಇರುತ್ತೆ, ಆದ್ದರಿಂದ ವಿಶಾಲ ಅಂತ ಕರೀತಾರೆ ಅಂತ ನಾವೇನೋ ತಪ್ಪು ಕಲ್ಪನೆ ಇಟ್ಕೊಂಡಿರ್ತಕ್ಕಂಥವರಾಗ್ತೀವಿ. ಅದಕ್ಕೆ ರುದ್ರದೇವರು ಹೇಳ್ತಾರೆ ಷಣ್ಮುಖನ ಹತ್ರ, ಅದನ್ನು ವಿಶಾಲ ಬದರಿ ಅಂತ ಯಾಕೆ ಕರೀತಾ ಇರ್ತಕ್ಕಂಥವರಾಗ್ತಾರೆ ಅಂದರೆ, ಎಲ್ಲ ತೀರ್ಥಕ್ಷೇತ್ರದಲ್ಲೂ ದೇವತೆಗಳಿರ್ತಾರೆ, ನದಿ ಇರುತ್ತೆ, ಋಷಿಗಳಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಅದು ಜನಸಂಕೀರ್ಣ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅರ್ಚಕರು ಇರ್ತಾರೆ, ಪೌರೋಹಿತ್ಯ ಮಾಡಿಸೋರು ಇರ್ತಾರೆ, ಸಂಕಲ್ಪ ಮಾಡಿಸೋರು ಇರ್ತಾರೆ, ಚಿಂತನೆ ಮಾಡ್ತಾ ಪಾಠ ಕೇಳ್ತಕ್ಕಂಥ ಋಷಿಗಳು ಕಮ್ಮಿ ಇರ್ತಾರೆ. ವಿಶಾಲ ಅನ್ನೋ ಶಬ್ದಕ್ಕೆ ಅರ್ಥ ವಿ ಅಂದರೆ ನದಿಗಳು ಹರಿಯುತ್ತಾ ಇರಬೇಕು. ಸುಮಾರು 20-25 ನದಿಗಳ ಉಲ್ಲೇಖ ಮುಂದೆ ಬರುತ್ತೆ. ಆ ನದಿಗಳು ಹರಿಯುತ್ತಾ ಇರಬೇಕು, ದೇವತೆಗಳ ಸಾನ್ನಿಧ್ಯ ಇರಬೇಕು. ತೀರ್ಥಾನಾಂ ವಸತಿರ್ ಯತ್ರ ದೇವಾನಾಂ ವಸತಿಸ್ತತ ಋಷೀಣಾಂ ವಸತಿರ್ಯತ್ರ ವಿಶಾಲ ತೇನ ಕಥ್ಯತೆ. ಮತ್ತು ಋಷಿಗಳ ವಾಸ ಇದೆ ಬದರಿ ಕ್ಷೇತ್ರದಲ್ಲಂತೂ. ಏನು ಋಷಿಗಳು, ಇನ್ನೂ ಕೆಲವರು ನಂಬ್ತಿರೋ ಬಿಡ್ತಿರೋ, ದೇವಸ್ಥಾನದ ಬಾಗಿಲು ಮುಚ್ಚಿಬಿಟ್ಟಿರ್ತಾರೆ ಕೆಲವು ಋಷಿಗಳು. ನಾವೀಗ ಹೋಗಲ್ಲ ಅಂತಾರೆ, ಇರಲಿ ಮಳೆ ತಾನೇ ಬೀಳೋದು, ಹಿಮ ತಾನೇ ಬೀಳೋದು, ಬೀಳಲಿ ಬಿಡಲಿ ಅಂತಿರ್ತಾರೆ. ಋಷಿಗಳಂದರೆ ಗಡ್ಡ ಬಿಟ್ಕೊಂಡಿರ್ತಾರೆ ಅಂತಲ್ಲ, ಯೋಗಿಗಳಾಗಿ ಅಡ್ಡಾದಿದ್ದು ಇರ್ತಾರೆ. ಏನೋ ಒಂದು ತತ್ವ ಕಂಡಿಡಿಬೇಕು, ಏನೋ ಒಂದು ಸಾಧನೆ ಮಾಡ್ಕೊಳ್ಬೇಕು ಅಂತಿರ್ತಾರೆ, ಅವರು ಅಲ್ಲಿ ನಿಂತು ಬಿಟ್ಟಿರ್ತಾರೆ. ನಮ್ಮ ಭೌತಿಕ ದೃಷ್ಟಿಗೆ ಇದು ಕಾಣುತ್ತೆ, ಅಭೌತಿಕ ದೃಷ್ಟಿಗಂತೂ ವೇದವ್ಯಾಸರು ಮೊದಲಾದವರು ಇರ್ತಕ್ಕಂಥವರಾಗ್ತಾರೆ. ಆಚಾರ್ಯ ಮಧ್ವರು ಇಂದಿಗೂ ಕೂಡ ಬದರಿಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅದನ್ನು ವಾದಿರಾಜರು ನೋಡಿಬಿಟ್ಟು ಗ್ರಂಥದಲ್ಲಿ ಬರೀತಾರೆ. ಮಧ್ವಾಚಾರ್ಯರು ಇನ್ನೂ ಕೂಡ ದೇವಮಾನದ 100 ವರ್ಷಗಳ ತನಕ ಇರುತ್ತಾರೆ. ಉಡುಪಿಯಲ್ಲಿ ಅದೃಶ್ಯರಾಗಿ ಇರುತ್ತಾರೆ, ಕಾಣಿಸುವುದಿಲ್ಲ, ಬದರಿಯಲ್ಲಿ ಕಾಣಿಸುತ್ತಾರೆ, ನಾನು ನೋಡಿದ್ದೇನೆ ಅಂತ ಬರೆದಿದ್ದಾರೆ. ಅಂದರೆ ಬೇರೆ ಯಾವ ಕ್ಷೇತ್ರಕ್ಕೂ ಋಷಿಗಳಿರ್ತಾರೆ ಅಂತಿಲ್ಲ, ಸಾಧಕರಿರ್ತಾರೆ, ಪ್ರದಕ್ಷಿಣೆ ಮಾಡೋರಿರ್ತಾರೆ, ಸೇವಾಕರ್ತರಿರ್ತಾರೆ, ಋಷಿಗಳು ಪ್ರಮಾಣದಲ್ಲಿ ಇರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಬದರಿ ಕ್ಷೇತ್ರದಲ್ಲಿ 3 ಇದೆ, ದೇವತೆಗಳು ಇರ್ತಾರೆ, ನದಿಗಳು ಇರ್ತಾರೆ. ಎಷ್ಟೆಷ್ಟೋ ಬೇರೆ ಕ್ಷೇತ್ರಗಳು ನದಿಗಳು ಬತ್ತೋಗುತ್ತೆ, ಹಿಮಾಲಯದಲ್ಲಿ ಯಾವಾಗಲೂ ನದಿ ಬತ್ತೋಗಲ್ಲ, ಪ್ರಮಾಣ ಕಮ್ಮಿ ಆಗ್ಬೋದು, ನದಿಗಳು ಬತ್ತೋಗಲ್ಲ. ಯಾಕಂದರೆ ಮಂಜಿನ ಗಡ್ಡೆಗಳು ಕರಗ್ತಾ ಕರಗ್ತಾ ಅದು ತುಂಬಿ ತುಂಬಿ ಹರಿಯುತ್ತಾ ಇರುತ್ತೆ, ಆದರೆ ನದಿ ಬತ್ತುವುದಿಲ್ಲ. ಬತ್ತದ ನದಿ ಇರುವುದು, ದೇವತೆಗಳ ನಿತ್ಯ ಸಾನ್ನಿಧ್ಯ ಇರುವುದು, ಮತ್ತು ಋಷಿಗಳ ಮಂಡಳಿ ಇರುವುದು, ಇದು 3 ಒಟ್ಟಿಗೆ ಇರೋದರಿಂದ ವಿಶಾಲ ತೇನ ಕಥ್ಯತೆ. ಆ ಬದರಿನ ವಿಶಾಲ ಬದರಿ, ವಿಶಾಲ ಬದರಿ ಅಂತ ಕರೀತಾ ಇರ್ತಕ್ಕಂಥವರಾಗುತ್ತಾರೆ. ಆದ್ದರಿಂದ ನಾನು ಹೇಳ್ತೇನೆ ಸ್ಕಂದ, ನಿನ್ನ ಕಾಶೀಲಿರೋದು ದೊಡ್ಡದಲ್ಲ, ಬದರಿ ಯಾತ್ರೆ ಮಾಡಿ, ಬದರಿ ಯಾತ್ರೆ ಮಾಡಿದ್ರೆ ತುಂಬ ಪುಣ್ಯ ಅಂತ ರುದ್ರದೇವರು ಅದನ್ನು ಜಗತ್ತಿಗೆ ತಿಳಿಸಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದರಿಂದ ಅದನ್ನು ವಿಶಾಲ ಬದರಿ, ವಿಶಾಲ ಬದರಿ ಅಂತ ಕರೀತಾ ಇರ್ತಕ್ಕಂಥವರಾಗುತ್ತಾರೆ. ಮೊನ್ನೆ ದಿವಸ ನೋಡ್ತಾ ಇದ್ವು, ಭೀಮಸೇನ ದೇವರು ತೀರ್ಥಯಾತ್ರೆಗೆ ಅಂತ ಹೋಗುವಾಗ, ತಾವು ಮಾತ್ರ ತೀರ್ಥಯಾತ್ರೆಗೆ ಅಂತ ಹೋಗಬಾರ್ದು, ಮಹಾಪ್ರಸ್ಥಾನ ಅಂತ ಹೋಗಬಾರ್ದು,
ಅಲ್ಲಿ ಯಾರಿಗಾದರೂ ತಮ್ಮ ಜೊತೆಯವರಿಗೆ ಬರಲಿಕ್ಕಾಗದೇ ಇದ್ದರೆ ಅವ್ರಿಗೂ ಬರುವ ಹಾಗೆ ಮಾಡಿಕೊಂಡು ಅನುಕೂಲ ಮಾಡಿಕೊಡಬೇಕು ಅಂತ ನೋಡ್ತಾ ಇದ್ದು. ಆದ್ದರಿಂದ ನಮ್ಮ ಭೀಮಸೇನ ದೇವರು ಭೀಮಸೇತು ಅಂತ ಹೇಳಿ ಅದನ್ನು ನಿರ್ಮಾಣ ಮಾಡಿ ಆ ದ್ರೌಪದಿ ದೇವಿಯವರಿಗೆ ಒಂದು ಶಿಖರದಿಂದ ಇನ್ನೊಂದು ಶಿಖರಕ್ಕೆ ನಡೆಯುವಂತಾಗುವ ಹಾಗೆ ಮಾಡಿ ಆ ಒಂದು ದೃಷ್ಟಿಯಲ್ಲಿ ಆ ಯಾತ್ರೆಯನ್ನು ಪೂರೈಸಿದರು. ಅಂದರೆ ತನ್ನ ಜೊತೆಯವರನ್ನೂ ಯಾತ್ರೆ ಮಾಡಿಸ್ಬೇಕು, ತನ್ನನ್ನು ನಂಬಿದವರನ್ನೂ ಯಾತ್ರೆ ಮಾಡಿಸ್ಬೇಕು. ಆ ಥರ ಯಾತ್ರೆ ಮಾಡಿಸಿರೋಕ್ಕೆ ಇರುವ ಸಾಕ್ಷಿಯ ಸ್ಥಳ ಯಾವುದು? ಬದರಿ. ಅದು ವಾಯುದೇವರೇ ಹಾಗೆ ಮಾಡಿಸಿದ್ದಾರೆ ಅನ್ನೋ ಒಂದು ಅಂಶವನ್ನು ನಾವು ಕೇಳಿದು. ಇನ್ನೊಂದು ಅಂಶ, ಧ್ರುವ ಮಹಾರಾಜರು ತುಂಬ ತಪಸ್ಸು ಮಾಡ್ತಾರೆ, ಆಮೇಲೆ ರಾಜ್ಯವನ್ನೇ ಪಡೆಯುತ್ತಾರೆ. ರಾಜ್ಯವನ್ನು ಪಡೆತಾ ರಾಜ್ಯವನ್ನೆಲ್ಲ 36,000 ವರ್ಷಗಳ ತನಕ ರಾಜ್ಯವನ್ನು ಚೆನ್ನಾಗಿ ಆಳ್ತಾರೆ. ಆಮೇಲೆ ಇನ್ನು ಸಾಕು ನಾನು ಆಳಿದ್ದು ಅಂತ ತಮ್ಮ ಮಕ್ಕಳಿಗೆ ಕೊಟ್ಟು ತಾವು ವಿಶಾಲ ಬದರಿ ಕ್ಷೇತ್ರ ಏನಿದೆ ಅಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ ಧ್ರುವ ಮಹಾರಾಜರು. ತಪಸ್ಸೆಲ್ಲ ಮುಗಿಯುತ್ತೆ, ಮುಗಿದಾದಮೇಲೆ ದೇವದೂತರು ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗ್ಬಿಟ್ಟು ವಿಷ್ಣು ದೂತರು ಬಂದು ಹೇಳ್ತಾರೆ ಧ್ರುವ ಮಹಾರಾಜರಿಗೆ, ಸ್ವಾಮಿ ಬನ್ನಿ, ತಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡೋಗಬೇಕು ಅಂತ ತೀರ್ಮಾನ ಆಗಿದೆ, ದೇವತೆಗಳು ತೀರ್ಮಾನ ಕೈಗೊಂಡಿದ್ದಾರೆ, ಬನ್ನಿ ವಿಮಾನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಧ್ರುವ ಮಹಾರಾಜರು ವಿಮಾನದ ಒಳಗಡೆ ಹೋಗ್ತಾರೆ. ಇನ್ನೇನು ಕೂತ್ಕೋಬೇಕು, ಇದ್ದಕ್ಕಿದ್ದಾಗೆ ನಾನು ಕೂತ್ಕೊಳ್ಳಲ್ಲ ಅಂದ್ಬಿಡ್ತಾರೆ, ನಾನು ವಿಮಾನದಲ್ಲಿ ಕೂತ್ಕೊಳ್ಳಲ್ಲ, ವಿಮಾನ ಬೇಕಾಗಿಲ್ಲ ಬೇಕಾಗಿಲ್ಲ ಅಂತಾರೆ. ದೇವದೂತರು ಹೇಳ್ತಾರೆ, ಸ್ವಾಮಿ ವಿಮಾನದಲ್ಲಿ ಕೂತ್ಕೊಳ್ಳಿ, ಇದೇನು ಆಕ್ಸಿಡೆಂಟ್ ಆಗೋ ವಿಮಾನ ಅಲ್ಲ, ಇದು ದೇವ ವಿಮಾನ, ಏನು ಯೋಚನೆ ಮಾಡಬೇಡಿ, ಕೂತ್ಕೊಳ್ಳಿ ಅಂತಾರೆ. ಧ್ರುವ ಮಹಾರಾಜರು ಹೇಳ್ತಾರೆ, ನಾನು ವಿಮಾನದಲ್ಲಿ ಕೂತ್ಕೊಳ್ಳಲ್ಲ. ಯಾಕೆ ವಿಮಾನದಲ್ಲಿ ಕೂತ್ಕೊಳ್ಳಲ್ಲ ಅಂದರೆ, ವಿಮಾನದಲ್ಲಿ ಕೂತ್ಕೊಂಡ್ರೆ ವೈಕುಂಠಕ್ಕೆ ಹೋಗ್ತೀವಿ, ಆದರೆ ನಾನು ವೈಕುಂಠಕ್ಕೆ ಹೋದರೆ ಸಾಲದು, ನಮ್ಮ ತಾಯಿಯವರು ವೈಕುಂಠಕ್ಕೆ ಹೋಗಬೇಕು. ನಾನು ಮಾತ್ರ ಸಾಧನೆ ಮಾಡಿಬಿಟ್ಟೆ, ನನ್ನ ತಾಯಿಯವರಿಗೆ ಸದ್ಗತಿ ಆಗಲಿಲ್ಲ ಅಂದರೆ ಸರಿ ಇಲ್ಲ, ನಮ್ಮ ತಾಯಿಯವ್ರಿಗೂ ವೈಕುಂಠಕ್ಕೆ ಹೋಗಬೇಕು. ನಮ್ಮ ತಾಯಿಯವರು ವೈಕುಂಠಕ್ಕೆ ಬರೋದಾದರೆ ನಾನು ಬರ್ತೇನೆ, ಇಲ್ಲದೇ ಇದ್ದರೆ ನಾನು ಬರೋದಿಲ್ಲ ಅಂತ ಧ್ರುವ ಮಹಾರಾಜರು ಹೇಳ್ತಾರೆ. ಲೋಕದಲ್ಲಿ ಕಷ್ಟ, ಆಫೀಸಲ್ಲಿ ನಮಗೆ ಒಂದು ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿರ್ತಾರೆ ಅಂದರೆ ನಮ್ಮನೆಯವ್ರನ್ನ ಕರ್ಕೊಂಡು ಕೂಸಕ್ಕೆ ಬರಲ್ಲ. ನಮಗೆ ಯಾರೋ ಪಾಸ್ ಕೊಟ್ಟಿದ್ರೆ, ಇಲ್ಲ ಇವ್ರು ನಮ್ಮನೆಯವರು, ಇವ್ರನ್ನ ಅಡ್ಜಸ್ಟ್ ಮಾಡಿಬಿಡಿ, ಇಬ್ಬರನ್ನ ಬಿಡಿ ಅಂದರೆ ಬಿಡಲ್ಲ. ಲೋಕದಲ್ಲಿ ಕಷ್ಟ, ಆದರೆ ಭಗವಂತನ ಲೋಕದ ಲೆಕ್ಕಾಚಾರ ಬೇರೆ. ಅಲ್ಲಿ ಇಲ್ಲ, ನಮ್ಮ ತಾಯಿನೂ ಬರಬೇಕು, ನಮ್ಮ ತಾಯಿ ಬಂದ್ರೇ ಬರೋದು ಅನ್ನುವಾಗ ವಿಷ್ಣು ದೂತರು ನಕ್ಕಿಬಿಟ್ಟು ಹೇಳ್ತಾರೆ, ಅಯ್ಯೋ ಧ್ರುವ, ನಿನ್ನ ತಾಯಿನೂ ಬರಬೇಕು ಅಂತ ಹೇಳ್ತಾ ಇದೆಯಲ್ಲ, ಮುಂದೆ ಒಂದು ವಿಮಾನ ಹೋಗ್ತಾ ಇದೆ ನೋಡು, ಅದರಲ್ಲಾಗಲೇ ನಿಮ್ಮ ತಾಯಿಯವರು ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಿನಗೆ ಬೇಜಾರಾದಾಗ ದೇವರ ಹತ್ರ ಹೋಗಿ ತಪಸ್ಸು ಮಾಡು, ದೇವರ ಧ್ಯಾನ ಮಾಡು ಅಂತ ಹೇಳಿದವರೇ ನಿಮ್ಮ ತಾಯಿ, ನಿನ್ನನ್ನು ಸನ್ಮಾರ್ಗಕ್ಕೆ ಹಚ್ಚಿದವರೇ ನಿಮ್ಮ ತಾಯಿ. ಅದರಿಂದ ಮೊದಲು ನಿಮ್ಮ ತಾಯಿ ವೈಕುಂಠಕ್ಕೆ ಹೋಗ್ತಾರೆ, ಆಮೇಲೆ ನೀನು ಹೋಗ್ತೀಯ. ನಿಂಗೆ ಬೇಜಾರಾದಾಗೆಲ್ಲ ಅಡುಗೆ ಮನೆಗೆ ಕರ್ಕೊಂಡು ಬಂದುಬಿಟ್ಟು ಉಂಡೆ ಮಾಡಿಕೊಡ್ತಾ ಇದ್ದರೆ ನೀನು ಉಂಡಾಡಿ ಗುಂಡ ಆಗ್ತಿದ್ದಿ. ನಿಮಗೆ ಅಡುಗೆ ಮನೆಗೆ ಕರೆದ್ಬಿಟ್ಟು ಉಂಡೆ ಮಾಡಿಕೊಟ್ಟಿಲ್ಲ, ಅತ್ತಿನ್ನು ಇತ್ತಿನ್ನು ಅಂತ ಹೇಳಿಲ್ಲ, ಧರ್ಮ ಮಾರ್ಗದಲ್ಲಿ ಹೋಗು ಅಂತ ಹೇಳಿದ್ದಾರೆ ನಿಮ್ಮ ತಾಯಿ. ಅದರಿಂದ ಮೊದಲು ನಿಮ್ಮ ತಾಯಿಗೆ ರಿಸರ್ವ್ ಆಗಿದೆ. ಅದನ್ನು ಗ್ರೀನ್ ಕಾರ್ಡ್ ಅಂತಾರಲ್ಲ, ಬೇರೆ ವೀಸಾ ಬೇರೆ, ಗ್ರೀನ್ ಕಾರ್ಡ್ ಅಂತಾರಲ್ಲ, ಆ ಥರ ನಿಮ್ಮ ತಾಯಿಯವರಿಗೆ ಆಗಲೇ ವೈಕುಂಠಕ್ಕೆ ಡಿಸೈಡ್ ಆಗೋರ ಮುಂದೆ ಕಳಿಸ್ತಾ ಇದ್ದೀವಿ, ಅವ್ರ ಹಿಂದೆ ನೀನು ಬರ್ತಾ ಇದೆಯಾ ಅಂದಾಗ ಧ್ರುವ ಆಯಿತು ಅಂತ ಒಪ್ಕೊಂಡಂತೆ. ನೋಡಿ ವಿಶಾಲ ಬದರಿಯ ಸಂಕೇತ. ವಿಶಾಲ ಬದರಿ ಅಂದರೆ ಎಷ್ಟು ವಿಶಾಲ ಅಂದರೆ, ಭೀಮಸೇನ ದೇವರು ಹೇಳ್ತಾರೆ, ನೀನು ಮಾತ್ರ ತೀರ್ಥಯಾತ್ರೆ ಮಾಡಿ ಭಗವಂತನ ಬಳಿಗೆ ಹೋಗೋದಲ್ಲ, ಜೊತೆ ಜೊತೆಯವರನ್ನೂ ಕರ್ಕೊಂಡು ಹೋಗಬೇಕು, ಕೈ ಹಿಡಿದ ಪತ್ನಿಯನ್ನೂ ಕರ್ಕೊಂಡು ಹೋಗಬೇಕು ಅಂತಾರೆ. ಪ್ರಾಮಿಸ್ ಆ ಥರ ಇಲ್ಲ, ಮದುವೆಯಲ್ಲಿ ಪ್ರಾಮಿಸ್ ಮಾಡಿದ್ದೇನು ಧರ್ಮೇಚ ಅರ್ಥೇಚ ಕಾಮೇಚ ಅಷ್ಟೇ, ಮೋಕ್ಷದಲ್ಲಿ ಅಂತ ಹೇಳಿಲ್ಲ. ಅದು ಅವರು ಅಲ್ಟಿಮೇಟ್ ಗೋಲ್ ಬೇರೆ ಬೇರೆ ಇರುತ್ತೆ, ಒತ್ತಾಯ ಮಾಡಬಾರ್ದು ಅಂತ. ಆದರೆ ಭೀಮಸೇನ ದೇವ್ರು ಹಾಗಲ್ಲ, ಇಲ್ಲ ಪರಲೋಕಕ್ಕೆ ಹೋಗುವಾಗಲೂ ನೀನು ನನ್ನ ಜೊತೆಗೆ ಬಾ, ನಿನ್ನ ಬಿಟ್ಟರೆ ಇನ್ಯಾರು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿಬಿಟ್ಟು ದ್ರೌಪದಿ ದೇವಿಯನ್ನು ಕೂಡ ಮಹಾಪ್ರಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥವರಾಗಿದ್ದಾರೆ ಅಂತ ಭೀಮಸೇನ ದೇವ್ರ ಚರಿತ್ರೆ ಹೇಳಿದ್ರೆ, ಧ್ರುವ ಮಹಾರಾಜರ ಚರಿತ್ರೆ ಹೇಳ್ತಕ್ಕಂಥದ್ದಾಗಿದೆ. ತನ್ನ ತಾಯಿ ಏನು ಇರತಕ್ಕಂಥ ಅವಳಾಗಿದ್ದಾಳೆ, ಅವಳನ್ನು ಕೂಡ ಧ್ರುವ ಮಹಾರಾಜರು ವೈಕುಂಠಕ್ಕೆ ಬರಬೇಕು ಅಂತ ಹಠ ಹಿಡಿದರು. ಕಡೆಗೆ ಅವ್ರ ತಾಯಿಯವರು ಕೂಡ ವೈಕುಂಠಕ್ಕೆ ಹೋದರು. ಅಂದರೆ ವಿಶಾಲ ಬದರಿ ಹೇಳೋದು, ಕುಟುಂಬದವರು ಮಾತ್ರ ಉದ್ಧಾರ ಆಗ್ತಾರೆ ಅಲ್ಲ, ಅವರ ಹಿಂದಿನ ತಲೆಮಾರು ಅಂದರೆ ತಂದೆ ತಾಯಿಗಳೂ ಉದ್ಧಾರ ಆಗ್ತಾರೆ, ಅಷ್ಟೇ ಅಲ್ಲ ಮುಂದಿನ ತಲೆಮಾರು ಅಂದರೆ ಅವ್ರ ಮಕ್ಕಳು ಉದ್ಧಾರ ಆಗ್ತಾರೆ. ಇದು ವಿಶಾಲ ಬದರಿಯ ಇದು. ಆದ್ದರಿಂದ ಯಾರಾದರೂ ಬದರಿ ಯಾತ್ರೆ ಮಾಡಿಬಿಟ್ರೆ ಅವರ ಪತ್ನಿ ಮೊದಲಾದವ್ರಿಗೂ ಅನುಕೂಲ ಇದೆ, ಅವರ ಮಕ್ಕಳು ಮೊದಲಾದವ್ರಿಗೂ ಅನುಕೂಲ ಇದೆ, ಅವರ ತಂದೆ ತಾಯಿ ಮೊದಲಾದವ್ರಿಗೂ ಅನುಕೂಲ ಇದೆ. ಯಾವುದೋ ಆರ್ಮಿಲಿ ಸೇರ್ಕೊಂಡ್ಬಿಟ್ರೇ ಅವನು 20 ವರ್ಷ ಆರ್ಮಿ ಸರ್ವೀಸ್ ಮಾಡಿದ್ದಾನೆ ಅಂದರೆ ಅವನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ತಾರೆ, ನಿನ್ನ ಮಕ್ಕಳಿಗೆ ಏನು ಬೇಕಪ್ಪ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತಾರೆ. ಆರ್ಮಿಗೆ ಸೇವೆ ಮಾಡಿದ್ದ್ಯಾರೋ ಅವರ ಅಪ್ಪ,
ಆದರೆ ಸರ್ಕಾರ ಅನುಕೂಲ ಮಾಡಿಕೊಡೋದು ಯಾರಿಗೆ? ಅವ್ರ ಮಕ್ಕಳಿಗೆ. ಭಗವಂತ ಹೇಳ್ತಾನೆ, ನನಗೋಸ್ಕರ ಅಂತ ಯಾರು ಯಾತ್ರೆ ಮಾಡಿದಾರೋ, ನನಗೋಸ್ಕರ ಅಂತ ಯಾರು ಸೇವೆ ಮಾಡಿದಾರೋ, ಅವರ ಹಿರಿಯರಿಗೂ ಒಳ್ಳೇದು ಮಾಡ್ತೀನಿ, ಮುಂದೆ ಬರೋರಿಗೂ ಒಳ್ಳೇದು ಮಾಡ್ತೀನಿ. ಇದು ಬದರಿ ಯಾತ್ರೆಯ ಫಲ ಅಂದ್ಬಿಟ್ಟು ಅದಕ್ಕೆ ರುದ್ರದೇವರು ಹೇಳ್ತಾರೆ, ವಿಶಾಲ ಅಂತ ಕರೀತಾ ಇದ್ದಾರೆ ದೇವತೆಗಳು ಋಷಿಗಳು. ಮತ್ತು ನದಿಗಳ ಸಂಗಮ ಎಲ್ಲಿ ಇರತಕ್ಕಂಥದ್ದಾಗತ್ತೋ ವಿಶೇಷವಾಗಿ ಅದನ್ನು ವಿಶಾಲ ಅಂತ ಅದಕ್ಕೆ ಹೆಸರು ಅಂತ ರುದ್ರದೇವರು ಹೇಳಿಬಿಟ್ಟು ಹೇಳ್ತಾರೆ, ಷಣ್ಮುಖ ಕೆಲವು ಸಂಗತಿಗಳನ್ನೆಲ್ಲ ಹಂಚಿಕೊಳ್ಳೋಕ್ಕಾಗಲ್ಲ. ಕೆಲವು ಸಂಗತಿಗಳಿದೆ, ಅದನ್ನು ಹೇಗೆ ಹೇಳೋದು, ಹೇಗೆ ಹೇಳದೇ ಇರೋದು ಅಂತ ಕೆಲವನ್ನೆಲ್ಲ ಹಂಚಿಕೊಳ್ಳೋಕ್ಕಾಗಲ್ಲ. ಕೈ ಸುಟ್ಟರೆ ತೋರಿಸ್ಕೋಬೋದು, ಅಡುಗೆ ಮಾಡ್ತಾ ಇದ್ದೀರಿ ನೋಡಿ ಕೈ ಸುಟ್ಟೋಯ್ತು ಅಂತ ಕೈ ಸುಟ್ಟರೆ ತೋರಿಸ್ಕೋಬೋದು. ಮುಖಾನೇ ಸುಟ್ಟೋಗ್ಬಿಟ್ರೆ ತೋರಿಸ್ಕೊಳ್ಳೋದು ಹೇಗೆ? ಒಂಥರ ಅಸಹ್ಯ ಆಗುತ್ತೆ. ಕೈ ಸುಟ್ಟರೆ ಸುಲಭವಾಗಿ ತೋರಿಸ್ಕೋಬೋದು, ಮುಖಾನೇ ಸುಟ್ಟೋಗ್ಬಿಟ್ರೆ ಅಸಹ್ಯ. ಮುಖಾನೇ ನೋಡೋಕೆ ಅಸಹ್ಯ ರೀ, ನಿಮ್ಮ ಕಥೆನೂ ಬೇಡ ಏನು ಬೇಡ, ನಿಮ್ಗೆ ನೋಡಿದ್ರೆ ಗಾಬರಿ ಆಗುತ್ತೆ, ಸದ್ಯ ರಾತ್ರಿ ನನಗೆ ಕೆಟ್ಟ ಕನಸು ಬಿದ್ದುಬಿಟ್ರೆ ಅಂತ ಯಾರಾದರೂ ಓಡೋಗ್ಬಿಟ್ರೆ ಮುಖ ಸುಟ್ಟಿದ್ದನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ. ಷಣ್ಮುಖ ಏನಾಯಿತು ಅಂದರೆ, ಯಾವುದೋ ಸಂದರ್ಭದಲ್ಲಿ ನನಗೆ ಆದೇಶ ಬಂತು, ಆದ್ದರಿಂದ ಬೇರೆ ಮಾರ್ಗ ಇರಲಿಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡಿಬಿಟ್ಟೆ ಅಂದರೆ ಬ್ರಹ್ಮದೇವರು ತಲೆ ಕಡಿದ್ಬಿಟ್ಟೆ. ಬ್ರಹ್ಮದೇವರು ಐದನೇ ತಲೆ ಉಂಟಲ್ಲ, ಐದನೇ ತಲೆ ಕಡಿದ್ಬಿಟ್ಟೆ. ಐದನೇ ತಲೆ ಕಡಿದಿದ್ದರಿಂದ ಬ್ರಹ್ಮಹತ್ಯ ನನಗೆ ಅಂಟ್ಕೊಂಡ್ಬಿಡ್ತು. ರುದ್ರದೇವರು ಲೋಕಪೂಜಿತರು ಅಲ್ವಾ, ಅಂಥ ಅವ್ರಿಗೆ ಬ್ರಹ್ಮಹತ್ಯ ಅಂಟ್ಕೊಂಡ್ಬಿಡ್ತು ಅಂದರೆ ಅವ್ರ ಜಗತ್ತಲ್ಲಿ ಸಂಚಾರ ಮಾಡೋಕ್ಕೆ ಆಗಲ್ಲ. ಯಾವುದೋ ಪ್ರಧಾನಮಂತ್ರಿಗೋ ಯಾವುದೋ ರಾಷ್ಟ್ರಪತಿಗೋ ಮೂಗೇಟ್ ಆಗಿಬಿಟ್ರೆ, ಆ ಮೂಗಿನ ಮೇಲೆ ಅವರು ಬ್ಯಾಂಡೇಜ್ ಹಾಕ್ಕೊಂಡ್ಬಿಟ್ರೆ ಆ ಸಮಾರಂಭನೇ ಅಡ್ರೆಸ್ ಮಾಡೋಕ್ಕಾಗಲ್ಲ. ಅವರು ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಎಷ್ಟು ಜಗತ್ತಿಗೆ ಒಡೆಯರು ನಮ್ಮ ರುದ್ರದೇವರು, ಅವರಿಗೆ ಬ್ರಹ್ಮಹತ್ಯೆ ಅಂಟ್ಕೊಂಡ್ಬಿಟ್ಟಿದೆ. ಬ್ರಹ್ಮಹತ್ಯೆ ಅಂದರೆ ಮುಖದಲ್ಲಿ ಒಂಥರ ಪೆಚ್ಚು ಕಳೆ, ಏನೋ ಒಂಥರ ಹಸಿವು, ಏನೋ ಒಂದು ದಿಕ್ಕು ತೋಚದೇ ಇರುವುದು, ಈ ಥರ ಬ್ರಹ್ಮಹತ್ಯೆ ಅನ್ನೋ ಕಪಾಲ ಏನಿದೆ ಅದು ಇವರ ಕೈಗೆ ಬಿಡದೆ ಅಂಟ್ಕೊಂಡ್ಬಿಟ್ಟಿದೆ. ಅಂಟ್ಕೊಂಡ್ಬಿಟ್ಟಿದ್ದರಿಂದ ನೆಮ್ಮದಿಯೇ ಇಲ್ಲ ರುದ್ರದೇವರಿಗೆ. ಅಂಥದ್ದೇನಾದರೂ ಆಗಿಬಿಟ್ರೆ ದೊಡ್ಡ ದೊಡ್ಡ ಮನುಷ್ಯರು ಇದ್ಬದ ಹಾಸ್ಪಿಟಲ್ ಎಲ್ಲ ಹೋಗಿ ತೋರಿಸ್ಕೊಂಡ್ಬಿಡ್ತಾರೆ. ಸದ್ಯ ನಾವು ಹುಷಾರಾಗಿ ಬಿಡಬೇಕಪ್ಪ, ನನಗೆ ಈ ಥರ ಪರ್ಮನೆಂಟ್ ರಿಮಾರ್ಕ್ ಅಂತ ಆಗಬಾರ್ದು, ಇದ್ದವರಿಗೆಲ್ಲ ತೋರಿಸ್ಕೊಂಡು ಪರಿಹಾರ ಮಾಡ್ಕೊಂಡ್ಬಿಡಬೇಕು ಅಂತಾರೆ. ರುದ್ರದೇವರು ಹೇಳ್ತಾರೆ, ನಾನು ಎಲ್ಲ ಕ್ಷೇತ್ರಗಳಿಗೂ ಹೋಗ್ಬಿಟ್ಟೆ, ಕೈಗಂಟುಕೊಂಡಿದ್ದ ಕಪಾಲ, ಮುಖಕ್ಕಂಟುಕೊಂಡಿದ್ದ ಪೆಚ್ಚು ಕಳೆ ಇದೆಲ್ಲ ಹೋಗಬೇಕು ಅಂತ ಎಲ್ಲ ಕ್ಷೇತ್ರಕ್ಕೂ ಹೋಗ್ಬಿಟ್ಟೆ. ನನ್ನ ಮಗ ಆದ್ದರಿಂದ ನಾನು ನಿನ್ನ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಎಲ್ಲ ಕ್ಷೇತ್ರಕ್ಕೂ ಹೋದೆ, ಎಲ್ಲೂ ಕೂಡ ನನಗೆ ಆ ಕಪಾಲ ಕಳಚಲಿಲ್ಲ. ತುಂಬ ಪ್ರಯತ್ನ ಪಟ್ಟೆ, ಆ ಬ್ರಹ್ಮಹತ್ಯಾ ಕಪಾಲ ಏನಿದೆ ಅದು ಎಲ್ಲೂ ಕಳಚಲಿಲ್ಲ. ಎಲ್ಲರೂ ಕೂಡ ಕಪಾಲಿ ಕಪಾಲಿ ಅಂತಲೇ ನಾನು ಕರೀತಾ ಇದ್ರು, ಅದು ಹೋಗಲಿಲ್ಲ, ಅದು ಅಂಟ್ಕೊಂಡಿದ್ದು ಹೋಗಲಿಲ್ಲ. ಕಡೆಗೆ ಮುಂದೆ ಹೋಗ್ತಾ ಹೋಗ್ತಾ ಬದರಿ ಕ್ಷೇತ್ರಕ್ಕೆ ಹೋದೆ. ಬದರಿ ಕ್ಷೇತ್ರದಲ್ಲಿ ಕಾಲಿಟ್ಟು ನಾರಾಯಣ ಅಂದಿದ್ದೇ ತಡ. ನನ್ನ ಕೈಗೆ ಅಂಟ್ಕೊಂಡಿದ್ದ ಕಪಾಲ ಏನಿದೆ, ಯಾವುದರಿಂದ ಮುಖ ಪೆಚ್ಚಾಗ್ತಾ ಇತ್ತು, ಹಸುವೆ ಆಗ್ತಾ ಇತ್ತು, ನೆಮ್ಮದಿಯೇ ಇಳಿದೆ, ತಲೆ ತಿರುಗುವ ಹಾಗೆ ಆಗ್ತಾ ಇತ್ತು, ಆ ಕಪಾಲ ಬಿದ್ದೋಯ್ತು. ಕೈಗೆ ಅಂಟ್ಕೊಂಡಿದ್ದ ಕಪಾಲ ಏನಿದೆ ಅದು ಬಿದ್ದೋಯ್ತು. ಅದನ್ನು ಕಪಾಲ ಮೋಚನ ತೀರ್ಥ ಅಂದರೆ ಕಪಾಲ ಕೆಳಗೆ ಬಿದ್ದ ಶುಭ ಸ್ಥಳ ಅಂಥೇಳಿ ಅದನ್ನು ಕರೀತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ತತ ಪ್ರಭೃತಿ ತತ್ಕ್ಷೇತ್ರಂ ಪಾರ್ವತ್ಯ ಸಹಸಾಧರಂ. ಅವತ್ತಿನ ನನಗೆ ಬದರಿ ಕ್ಷೇತ್ರ ಅಂದರೆ ನನಗೂ ಖುಷಿ, ಮತ್ತು ನಮ್ಮ ಪಾರ್ವತೀ ದೇವಿಯರಿಗೂ ಖುಷಿ. ಯಾಕಂದರೆ ಪಾರ್ವತೀ ದೇವಿಯವರನ್ನೆಲ್ಲ ಕೇಳ್ತಾರೆ, ನಿಮ್ಮ ಯಜಮಾನರಿಗೆ ಏನಾಯಿತು, ಅಲ್ಲ ಯಾಕೆ ಹೀಗೇನಾಯಿತು, ಯಾವಾಗಿಂದ ಆಯಿತು ಅಂತ ಕೇಳ್ತಾರೆ. ಯಾರಿಗೊಬ್ಬರಿಗೆ ಕೈ ಸೊಟ್ಟಾಗ್ಬಿಟ್ರೇ ಕೇಳ್ತಾರೆ, ಯಾವಾಗಿಂದ ಹೀಗಾಯಿತು, ಎಷ್ಟರಿಂದ ಹೀಗಾಗಿದೆ, ಡಾಕ್ಟ್ರಿಗೆ ತೋರಿಸಿಲ್ವಾ ಅಂತ ಕೇಳ್ತಾರೆ. ಪಾರ್ವತೀ ದೇವಿನೆಲ್ಲರೂ ಕೇಳಿದ್ರೆ ನಿಮ್ಮ ಯಜಮಾನರಿಗೆ ಏನಾಯಿತು ಅಂತ, ಬದರಿ ಕ್ಷೇತ್ರಕ್ಕೆ ಬಂದು ಪರಿಹಾರ ಆಯಿತು. ಅದಕ್ಕೆ ಪಾರ್ವತೀ ದೇವಿ ಹೇಳಿದಂತೆ, ನನಗೂ ಈ ಕ್ಷೇತ್ರ ಇಷ್ಟ ಆಯಿತು ರೀ, ನಿಮ್ಗೆ ಒಳ್ಳೇದಾಯ್ತಲ್ವಾ, ನಾರಾಯಣನ ಸನ್ನಿಧಾನ ಇದೆ ಅಲ್ವಾ, ನನಗೂ ಇಷ್ಟ ಆಯಿತು. ಪಾರ್ವತ್ಯ ಸಹಸಾಧರಂ ಇದೆ. ಅದರಿಂದ ಸ್ಕಂದ, ನನಗೆ ಎರಡು ಕ್ಷೇತ್ರ ತುಂಬ ಇಷ್ಟ. ಅದು ಗಳಸ್ಯ ಕಂಠಸ್ಯ ಅಂತಾರೆ, ನನಗೆ ಎರಡು ಕ್ಷೇತ್ರ ತುಂಬ ಇಷ್ಟ, ಅದು ವಾರಣಾಸಿ ಮತ್ತು ಶ್ರೀಶೈಲ. ರುದ್ರದೇವರಿಗೆ ತುಂಬ ಇಷ್ಟವಾದ ಎರಡು ಕ್ಷೇತ್ರ ವಾರಣಾಸಿ ಶ್ರೀಶೈಲ. ನಾವು ರುದ್ರದೇವರ ಪ್ರೀತಿ ಗಳಿಸ್ಬೇಕಂದ್ರೆ ಎರಡು ಕ್ಷೇತ್ರಕ್ಕೆ ಹೋಗಿ, ಜೀವನದಲ್ಲೊಮ್ಮೆ ವಾರಣಾಸಿ ನೋಡಿರಬೇಕು, ಇನ್ನೊಮ್ಮೆ ಶ್ರೀಶೈಲ ನೋಡಿರಬೇಕು, ಇದೆರಡು ನನಗೆ ತುಂಬ ಇಷ್ಟ ಅಂತ ರುದ್ರದೇವರು ಷಣ್ಮುಖಂಗೆ ಹೇಳಿಬಿಟ್ಟು ಹೇಳ್ತಾರೆ. ಯಾರಿಗೂ ಹೇಳೋಕ್ಕೆ ಹೋಗಬೇಡ, ಅದಕ್ಕಿಂತ ಬದರಿ ಕ್ಷೇತ್ರ ತುಂಬ ಇಷ್ಟ. ಯಾಕಂದರೆ ಬದರಿ ಕ್ಷೇತ್ರದಲ್ಲಿ ನನಗೆ ಕೈಗೆ ಅಂಟ್ಕೊಂಡಿದ್ದ ಆ ಕಪಾಲ ಏನಿದೆ, ಕಪಾಲ ಕೆಳಗೆ ಬೀಳ್ತಾ ಇರತಕ್ಕಂಥದ್ದಾಗಿದೆ, ಅದರಿಂದ ನನಗೆ ಶ್ರೇಷ್ಠ. ಇನ್ನೂ ನಿಜ ಹೇಳಬೇಕಂದ್ರೆ, ಕೈಲಾಸೇ ಶಿವಯ ಸಾರ್ಧಂ ತಥೋನಂತ ಗುಣಾಧಿಕ. ಕೈಲಾಸಕ್ಕಿಂತಲೂ
ಬದ್ರಿ ಪರ್ವತ ಶ್ರೇಷ್ಠ, ಯಾಕಂದರೆ ಕೈಲಾಸದಲ್ಲಿ ನಾನು ಮಾತ್ರ ಇದ್ದೀನಿ, ಬದ್ರಿಯಲ್ಲಿ ನಮ್ಮ ದೇವರಾಗಿರೋ ನಾರಾಯಣ ಇದ್ದಾನೆ, ಋಷಿಮಂಡಲಿ ಇದೆ, ಗುರುಗಳಾದ ಆಚಾರ್ಯ ಮಧ್ವರಿದ್ದಾರೆ, ಆದ್ದರಿಂದ ಬದ್ರಿ ಕ್ಷೇತ್ರ ಶ್ರೇಷ್ಠ ಅನ್ನುವಾಗ ನಮ್ಮ ಷಣ್ಮುಖ ರುದ್ರದೇವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಆಗ ಅದಕ್ಕೆ ರುದ್ರದೇವರು ಹೇಳ್ತಾರೆ ಸ್ಕಂದನಿಗೆ, ನೋಡು ಷಣ್ಮುಖ, ಕಲಿಯುಗದಲ್ಲಿ ಎಲ್ಲ ರೋಗಗಳು ಬರುತ್ತೆ, ಆ ರೋಗ ಅಂತಾರೆ ಈ ರೋಗ ಅಂತಾರೆ, ಅನೇಕ ರೋಗಗಳಿಂದ ಎಲ್ಲ ಒದ್ದಾಡ್ತಾ ಇರ್ತಾರೆ. ಯಾಕೆ ರೋಗಾದಿಗಳಿಂದ ಮನುಷ್ಯರು ಪೀಡಿತರಾಗ್ತಾರೆ? ರೋಗಾದಿಗಳು ಯಾಕೆ ಮನುಷ್ಯರನ್ನು ಬಾಧಿಸುತ್ತೆ? ರೋಗಾದಿಗಳು ಯಾಕೆ ಮನುಷ್ಯರನ್ನು ಬಾಧಿಸುತ್ತೆ ಅಂದರೆ ಜೀರ್ಣಶಕ್ತಿ ಇಲ್ಲಾದ್ರಿಂದ ಬಾಧಿಸುತ್ತೆ. ಆಯುರ್ವೇದದಲ್ಲಿ ಹೇಳೋದು ಫಸ್ಟ್ ಹಾಳಾಗೋದು ಜೀರ್ಣಶಕ್ತಿ, ಆಮೇಲೆ ಎಲ್ಲ ರೋಗ ಬರುತ್ತೆ. ಅದಕ್ಕೇನು ಹೇಳ್ತಾರೆ, ಅಜೀರ್ಣ ಪ್ರಭವಾಹ ರೋಗಾಹ. ನೋಡಿ, ಎಲ್ಲ ರೋಗಗಳು ಹುಟ್ಟುವುದು ಯಾತ್ರಿಂದ? ಅಜೀರ್ಣದಿಂದ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಶುಗರ್ ತಿನ್ನಬೇಡಿ, ಅದು ತಿನ್ನಬೇಡಿ, ಇದು ತಿನ್ನಬೇಡಿ, ಈ ವಸ್ತು ತಿನ್ನಬೇಡಿ. ಯಾಕೆ ಹೇಳ್ತಾರೆ? ಅದು ತಿಂದರೆ ಜೀರ್ಣ ಆಗಲ್ಲ, ಅದರಿಂದ ಕಾಂಪ್ಲಿಕೇಶನ್ಸ್ ಇದೆ ಅಂತ ಹೇಳ್ತಾರೆ. ಎಲ್ಲ ರೋಗಗಳು ಬರುವುದು ಯಾತ್ರಿಂದ? ಅಜೀರ್ಣದಿಂದ. ಅಜೀರ್ಣ ಪ್ರಭವಾಹ ರೋಗಾಹ, ಇದು ಆಯುರ್ವೇದದ ಮಾತು. ಎಲ್ಲ ರೋಗಗಳು ಬರೋದು ಅಜೀರ್ಣದಿಂದ. ಏನೇನೋ ತಿಂತೀವಿ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಏನಾಗುತ್ತೆ, ರೋಗಗಳು ಬರುತ್ತೆ ಅಂತ ಹೇಳ್ತೀವಿ. ಜೀರ್ಣಿಸ್ಕೊಳ್ಳೋಕೆ ಯಾಕಾಗಲ್ಲ? ಯಾಕೆ ಜೀರ್ಣಿಸ್ಕೊಳ್ಳೋಕ್ಕಾಗಲ್ಲ? ಕುಕ್ಕರ್ಲಿ ಇಟ್ಟ ಅನ್ನ ಯಾವಾಗ ಆಗಲ್ಲ? ಆ ಗ್ಯಾಸ್ ಫ್ಲೇಮ್ ಇಲ್ಲದೆ ಇದ್ರೆ ಆಗಲ್ಲ, ಇಲ್ಲದೆ ಇದ್ರೆ ಹಾಗೆ ಆಗತ್ತೆ. ತಿಂದ ಅನ್ನ ಯಾಕೆ ಜೀರ್ಣ ಆಗಲ್ಲ ಅಂದರೆ ಜಠರಾಗ್ನಿ ಚೆನ್ನಾಗಿ ಉರಿಯದೇ ಇದ್ದರೆ ಜೀರ್ಣ ಆಗಲ್ಲ. ಜಠರಾಗ್ನಿ ಚೆನ್ನಾಗಿ ಇದ್ದರೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ಅದರಿಂದ ಏನಾಗಿರಬೇಕು? ಜಠರಾಗ್ನಿ ಚೆನ್ನಾಗಿ ಇದ್ದರೆ ಏನು ತಿಂದರೂ ಜೀರ್ಣಿಸ್ಕೊಳ್ತಾ ಇರ್ತಕ್ಕಂಥವರಾಗುತ್ತಾರೆ. ಷಣ್ಮುಖ, ನಾನೇನು ಹೇಳ್ತೀನಿ ಅಂದರೆ, ಒಂದು ಸಂದರ್ಭದಲ್ಲಿ ಅಗ್ನಿ ಏನಿರ್ತಕ್ಕಂಥವನಾಗಿದ್ದಾನೆ, ಅವನು ತುಂಬ ಒದ್ದಾಡ್ತಾ ಇರ್ತಕ್ಕಂಥವನಾಗಿ ಗಂಗೆಯಲ್ಲಿ ತುಂಬ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥವನಾಗುತ್ತಾನೆ. ನಾನು ಏನೇನೋ ತಿಂತೀನಿ, ತಿಂದಿದ್ದರಿಂದ ನನಗೇನೇನೋ ರೋಗಗಳು ಬರ್ತಾ ಇದೆ ಅಂದರೆ ಅದನ್ನು ಪೂರ್ಣ ಜೀರ್ಣಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ಗಂಗಾ ನದಿಯ ದಡದಲ್ಲಿ ಇದ್ದಾಗ ವೇದವ್ಯಾಸರು ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾರೆ, ಇಲ್ಲೆಲ್ಲ ತೋರಿಸ್ಕೊಂಡ್ರೆ ಪ್ರಯೋಜನ ಇಲ್ಲ, ಬದ್ರಿ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ತೋರಿಸ್ಕೊ. ಬದ್ರಿ ಕ್ಷೇತ್ರಕ್ಕೆ ಹೋದರೆ ನಿಂಗೆ ರೋಗ ವಾಸಿಯಾಗತ್ತೆ, ಇಲ್ಲದೆ ಇದ್ದರೆ ವಾಸಿ ಆಗಲ್ಲ. ಅದರಿಂದ ಏನಂದರೆ ನೀ ಬದ್ರಿ ಕ್ಷೇತ್ರಕ್ಕೆ ಹೋಗು ಅಂದಾಗ ಬದ್ರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ ನಮ್ಮ ಅಗ್ನಿ. ಅಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ವಿಶುದ್ಧ ವಿಜ್ಞಾನ ಘನಂ ಪುರಾಣಂ ಸನಾತನಂ ವಿಶ್ವಸೃಜಾಂಪತಿಂ ಗುರುಂ ಅನೇಕಮೇಕಂ ಜಗದೇಕನಾಥಂ ನಮಾಮಿ ಅನಂತಾಶ್ರಿತ ಶುದ್ಧ ಬುದ್ಧಿಂ ಅಂತ ಹೇಳಿ ಸ್ತೋತ್ರ ಮಾಡಿದ್ದಾನೆ. ಆಮೇಲೆ ತಕ್ಷಣ ಭಗವಂತ ಹೇಳ್ತಾನೆ, ನೀನು ಏನು ತಿಂದರೂ ಜೀರ್ಣ ಆಗುತ್ತೆ, ಹೋಗು, ನಿನಗೆ ಈಗ ಇನ್ನು ಯೋಚನೆ ಇಲ್ಲ, ಸರ್ವಭಕ್ಷನಾದರೂ ನಿಂಗೆ ಯಾವುದೇ ದೋಷ ಅಂಟುವುದಿಲ್ಲ ಅಂತ ಭಗವಂತ ಹೇಳ್ತಾನಂತೆ. ಆಗ ಅಗ್ನಿ ಏನಾಗಿದ್ದಾನೆ, ಅದರಿಂದ ತೃಪ್ತನಾಗಿದ್ದಾನಂತೆ. ಅಗ್ನಿ ತೃಪ್ತನಾಗಿ ಬದರೀನಾರಾಯಣ ವರ ಕೊಟ್ಟಿರುವ ಜಾಗ, ಅದಕ್ಕೆ ಅಗ್ನಿ ತೀರ್ಥ ಅಂತ ಹೆಸರು. ಅಲ್ಲಿಗೆ ಹೋಗೊಂದ್ಸತಿ ಮುಳುಗಾಕಿದ್ರೆ ಆಯಿತು, ಒಳ್ಳೆ ಜೀರ್ಣಶಕ್ತಿ ಬರುತ್ತೆ. ಏನು ಹೇಳ್ತಾರೆ, ಜೀರಿಗೆ ತಿಂದರೆ ಜೀರ್ಣಶಕ್ತಿ ಬರುತ್ತೆ ಅಥವಾ ಇನ್ಯಾವುದೋ ತಿಂದರೆ ಜೀರ್ಣಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ತಾತ್ಕಾಲಿಕ. ಅಗ್ನಿಗೆ ಅಜೀರ್ಣ ಆಗಿದೆ. ಆಗ ಅಗ್ನಿ ಏನು ಮಾಡಿದಾನೆ, ಅವನೇನು ಮಾಡಿದಾನೆ, ಅಗ್ನಿ ಬದ್ರೀನಾರಾಯಣನ ಕುರಿತು ವರ ಪಡೆದು ಜೀರ್ಣಶಕ್ತಿ ಸರಿಯಾಗುವ ಹಾಗೆ ಮಾಡ್ಕೊಂಡಿರ್ತಕ್ಕಂಥ ಅವನಾಗಿದ್ದಾನೆ. ಆದ್ದರಿಂದ ನಾವು ಕಲಿಯುಗದಲ್ಲಿ ಏನೇನೋ ತಿಂತೀವಿ, ಬೇಕು ಬೇಕು ಅಂತ ತಿನ್ನೋದಲ್ಲ, ಒಳ್ಳೆಯದಾಗಲಿ ಅಂತಲೇ ತಿಂದಿರ್ತೀವಿ, ಔಷಧಿ ಅಂತ ತಿಂದಿರ್ತೀವಿ, ಕಲಬೆರಕೆ ಇರುತ್ತೆ. ಏನೋ ಒಳ್ಳೆಯದು ಅಂತ ತಿಂದಿರ್ತೀವಿ, ಕಲಬೆರಕೆ ಇರುತ್ತೆ, ಅದರಿಂದ ಏನಾಗುತ್ತೆ, ರೋಗಾರುಜಿನ ಬರುತ್ತೆ. ಅದಕ್ಕೆ ರೋಗಾರುಜಿನಗಳು ಬರಬಾರ್ದು, ಕಲಬೆರಕೆ ಎಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಜೀರ್ಣಶಕ್ತಿ ಪಡೀಬೇಕಂದರೆ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅಗ್ನಿಗೆ ಅಜೀರ್ಣ ನಾಶ ಆಗಿದ್ದು ಏ ಬದರಿ ಕ್ಷೇತ್ರದಲ್ಲಿ ಅಗ್ನಿ ತೀರ್ಥ ಅಂತ ಜಾಗ ಇದೆ, ಅಲ್ಲಿ ಹೋಗಿ ನೀವು ಸ್ನಾನ ಮಾಡಿ. ಸ್ನಾನ ಮಾಡಿಬಿಟ್ರೆ ಆಗ ಒಳ್ಳೆ ಅಗ್ನಿಯ ಉದ್ದೀಪನ ಶಕ್ತಿ ಬರುತ್ತೆ, ಜೀವನದಲ್ಲೆಂದೂ ಅವರು ರೋಗಿಷ್ಠರಾಗುವುದಿಲ್ಲ, ತುಂಬ ಒಳ್ಳೆಯದು ಅನ್ನುವ ಒಂದು ತತ್ವವನ್ನು ಅಲ್ಲಿ ಹೇಳ್ತಾರೆ. ಇನ್ನೊಂದು ತತ್ವ, ಅದು ನಾವು ತಿಳ್ಕೊಳ್ಳೇಬೇಕು, ಉದಾಸೀನ ಮಾಡುವ ಹಾಗಿಲ್ಲ. ಎಲ್ಲ ಋಷಿಗಳು ಹಿಮಾಲಯಕ್ಕೆ ಹೋಗ್ತಾರೆ, ಹಿಮಾಲಯದಲ್ಲಿರ್ತಾರೆ, ಹಿಮಾಲಯದಲ್ಲೇ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಅದೇನು ಹಿಮಾಲಯಕ್ಕೆ ಕೂತ್ಕೊಂಡು ತಪಸ್ಸು ಮಾಡಬೇಕು, ನಮ್ಮನೇಲಿ ಮಾಡಿದ್ರೆ ಆಗಲ್ವಾ? ನಮ್ಮನೇನೇ ನಮಗೆ ತೀರ್ಥಕ್ಷೇತ್ರ ಇದ್ದಾಗೆ ನಾವಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂತ ಹೇಳ್ತೀವಿ, ಅದು ಫಲ ಸಿಗಲ್ಲ. ಯಾಕಂದರೆ ಎಲ್ಲಿಯ ತನಕ ನಮ್ಮ ದೇಹ
ಬಿಸಿಲು ಬೆಂಕಿ ಗಾಳಿಗಳಿಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟೂ ಅದರ ಆಯುಷ್ಯ ಕಮ್ಮಿ ಆಗುತ್ತೆ. ನಮ್ಮ ದೇಹ ಹೆಚ್ಚು ಬಿಸಿಲಿಗೆ ಒಡ್ಡಬಾರ್ದು. ಹೆಚ್ಚು ಬಿಸಿಲಿಗೆ ಒಡ್ಡಿಬಿಟ್ರೆ ಆ ಶರೀರದ ರಸ ಎಲ್ಲ ಹಿಂಗಿ ಹೋಗ್ಬಿಟ್ಟು ಮನುಷ್ಯನ ಆಯುಷ್ಯ, ಮನುಷ್ಯನ ಚರ್ಮದ ಕಾಂತಿ ಎಲ್ಲ ನಾಶ ಆಗುತ್ತೆ. ಹೆಚ್ಚೆಚ್ಚು ಬಿಸಿಲಿಗೆ, ಹೆಚ್ಚೆಚ್ಚು ಸಂಘರ್ಷಗಳಿಗೆ ಅದಕ್ಕೆಲ್ಲ ಮನುಷ್ಯನ ದೇಹವನ್ನು ಎಕ್ಸ್ಪೋಸ್ ಮಾಡಬಾರ್ದು. ನೋಡಿ, ಒಂದು ಹೂವಿರುತ್ತೆ, ಹೂವನ್ನು ಹೊರಗಡೆ ಇಟ್ಬಿಡಿ, ಬಾಡೋಗುತ್ತೆ. ಫ್ರಿಡ್ಜಲ್ಲಿಡಿ, ಎರಡು ದಿವಸ ಇದ್ದರೂ ಬಾಡಲ್ಲ, ಫ್ರೆಶ್ ಆಗಿರುತ್ತೆ. ಯಾವುದೊಂದು ತರಕಾರಿ ತೊಗೋತೀರಾ, ಹೊರಗಡೆ ಇಡಿ, ಒಣಗೋಗ್ಬಿಡುತ್ತೆ. ಅದೇ ಫ್ರಿಡ್ಜಲ್ಲಿ ಇಡಿ, ಎರಡು ದಿವಸ ಆದರೂ ಫ್ರೆಶ್ ಆಗಿರುತ್ತೆ. ಫ್ರೆಶ್ ಆಗಿರಲಿಕ್ಕೆ ಏನು ಕಾರಣ? ಬಿಸಿಲಿಗೆ ಎಕ್ಸ್ಪೋಸ್ ಆಗಿಲ್ಲ. ಇನ್ನೂ ನಿಜ ಹೇಳಬೇಕಂದ್ರೆ ಥಂಡಿಗೆ ಎಕ್ಸ್ಪೋಸ್ ಆಗಿದೆ ಅಲ್ವಾ? ಶೀತಕ್ಕೆ ಎಕ್ಸ್ಪೋಸ್ ಆದರೆ ಆಯುಷ್ಯ ಜಾಸ್ತಿ, ಬಿಸಿಲಿಗೆ ಉಷ್ಣಕ್ಕೆ ಎಕ್ಸ್ಪೋಸ್ ಆದರೆ ಆಯುಷ್ಯ ಕಮ್ಮಿ. ಚರ್ಮಗಳು ಸುಟ್ಟು ಕರಕಲಾಗೋಗುತ್ತೆ, ಚರ್ಮದಲ್ಲಿರುವ ಶಕ್ತಿ, ಪಳಪಳ ಹೊಳೆಯುವ ಕಾಂತಿ ಅದೇ ಹೊರಟೋಗ್ಬಿಡುತ್ತೆ. ಅದಕ್ಕೆ ಏನಾಗಬೇಕು? ಋಷಿಗಳು ಈ ಜಾಗ ಆಯ್ದುಕೊಳ್ಳಲ್ಲ, ಹಿಮಾಲಯ ಆಯ್ದುಕೊಳ್ತಾರೆ. ಯಾಕಂದರೆ ಹಿಮಾಲಯದಲ್ಲಿ ಬಿಸಿಲಿರಲ್ಲ ಅಲ್ವಾ, ಮಂಜಿನ ಗೆಡ್ಡೆಗಳಿರುತ್ತೆ, ತಣ್ಣಗಿರುವ ಜಾಗ ಇರುತ್ತೆ. ಅದಕ್ಕೇನು ಮಾಡಬೇಕು? ತಣ್ಣಗಿರುವ ಜಾಗ ಅದು ಒಳ್ಳೆಯದು. ಯಾವಾಗ ದೇಹ ತಣ್ಣಗಿರುತ್ತೋ ಜೀರ್ಣಶಕ್ತಿ ಸ್ಟ್ರಾಂಗ್ ಆಗಿರುತ್ತೆ. ಜೀರ್ಣಶಕ್ತಿ ಸ್ಟ್ರಾಂಗ್ ಆಗಿದ್ದಾಗ ತಿಂದಿದ್ದನ್ನೆಲ್ಲ ಜೀರ್ಣಿಸಿಕೊಳ್ತಕ್ಕಂಥ ಶಕ್ತಿಯೂ ಕೂಡ ಬರುತ್ತದೆ. ಅದಕ್ಕೆ ಋಷಿಮುನಿಗಳಿಗೆ ಈ ಜಾಗ ಗೊತ್ತಿಲ್ಲ ಅಂತಲ್ಲ, ಯಾಕೆ ಹಿಮಾಲಯಕ್ಕೆ ಹೋಗೋದು? ಜಾಗ ತಣ್ಣಗಿದೆ, ನಮ್ಮ ಶರೀರ ಏನಾಗಿರಬೇಕು ಅದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗಬೇಕು. ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಐಸಂತೂ ತಲೆ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ, ಕಾರ್ತಿಕ ಸ್ನಾನ, ಮಾಘ ಸ್ನಾನ ಅಂದ್ಬಿಟ್ಟು ತಣ್ಣೀರು ಸ್ನಾನ ಆದರೂ ಮಾಡು ಅಲ್ವಾ. ವೈಶಾಖ ಮಾಸ ಅಂತಾರೆ, ಅಲ್ಲ ವೈಶಾಖ ಮಾಸ ಅಂದರೆ ತುಂಬ ಸೆಕೆ ಆಗಿರುತ್ತೆ, ರಾತ್ರಿಯೆಲ್ಲ ನಿದ್ದೆ ಬಂದಿರಲ್ಲ, 10 ಗಂಟೆ ಆದಮೇಲೆ ಸ್ನಾನ ಮಾಡಿದ್ರೆ ಒಳ್ಳೇದಲ್ವ? ಬೆಳಿಗ್ಗೆ ಅಂದ್ಕೋಬೇಡ, ಬೆಳಿಗ್ಗೆ ಬೇಗ ಸ್ನಾನ ಮಾಡು, ತಣ್ಣೀರು ಸ್ನಾನನೇ ಮಾಡು. ಚಳಿಗಾಲನ ತಣ್ಣೀರು ಮಾಡಬೇಕಾ ಬಿಸಿನೀರು ಮಾಡಬೇಕಾ? ತಣ್ಣೀರು ಮಾಡಿದ್ರೆ ಪುಣ್ಯ. ಯಾಕೆ ತಣ್ಣೀರು ಮಾಡಿದ್ರೆ ಪುಣ್ಯ ಅಂದರೆ, ಯಾವುದು ಪುಣ್ಯ ಅಂತ ಅರ್ಥ ಗೊತ್ತಾ? ಎಲ್ಲಿ ತನಕ ನೀನು ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿರ್ತೀಯೋ, ಎಲ್ಲಿ ತನಕ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೋ ಅಲ್ಲಿ ತನಕ ಪುಣ್ಯ. ದೇಹ ತಣ್ಣಗಿದ್ರೆ, ತಣ್ಣಗಿರುವ ವಾತಾವರಣದಲ್ಲಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಣ್ಣೇ ತೊಗೊಳ್ಳಿ, ಯಾವುದೋ ಒಂದು ಬಾಳೆಹಣ್ಣೇ ತೊಗೊಳ್ಳಿ, ಅದನ್ನು ಫ್ರಿಡ್ಜಲ್ಲಿಡಿ, ಫ್ರೆಶ್ ಆಗಿರುತ್ತೆ. ಅದನ್ನು ಹೊರಗಡೆ ಇಟ್ಬಿಡಿ, ಸುಟ್ಟು ಕರಕಲಾಗ್ಬಿಡುತ್ತೆ, ಬಾಯಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅದು ಫ್ರಿಡ್ಜ್ ಒಳಗಡೆ ಇರಬೇಕು. ಇಡೀ ಜಗತ್ತಿನ ಫ್ರಿಡ್ಜ್ ಅಂದರೆ ಹಿಮಾಲಯ. ಹಿಮಾಲಯದಲ್ಲಿ ಋಷಿಗಳಿರ್ತಾರೆ, ಅದರಿಂದ ಅವ್ರ ದೇಹಕ್ಕೇನು ನಾಶ ಆಗಲ್ಲ, ಚರ್ಮ ಸುಕ್ಕುಗಟ್ಟಲ್ಲ, ಒಳ್ಳೆ ಜೀರ್ಣಶಕ್ತಿ ಇರುತ್ತೆ, ಚೆನ್ನಾಗಿರ್ತಾರೆ. ನಿಮಗೆ ಲಾಂಗಿಟಿವಿಟಿ ಬೇಕಾ, ತುಂಬ ಕಾಲ ಬದುಕಬೇಕು ಅಂತ ಆಶ್ಚರ್ಯ ಆಸೆನಾ, ಹಿಮಾಲಯದಲ್ಲಿ ಹೋಗಿರಿ. ಅದು ಮಾಸ್ಟರ್ಸ್ ಆಫ್ ಹಿಮಾಲಯ ಅನ್ನೋದರಲ್ಲಿ ಬರೀತಾರೆ. 200 ವರ್ಷ ಬದುಕದೋರಿದ್ದಾರೆ, 250 ವರ್ಷ ಬದುಕದೋರಿದ್ದಾರೆ, 150 ವರ್ಷ ಬದುಕದೋರಿದ್ದಾರೆ. ಯಾಕೆ? ಹಿಮದಲ್ಲಿರ್ತಾರೆ. ನೀವು ಹಿಮದ ವಾತಾವರಣದಲ್ಲಿರಿ, ಇರಕ್ಕಾಗಲ್ವಾ, ಹೊಕ್ಕೊಳ್ಳಿ ತಣ್ಣೀರು ಸ್ನಾನ ಮಾಡಿ, ಆಗ ದೇಹಕ್ಕೆ ತಣ್ಣಗಿರುವ ಅನುಭವ ಬರುತ್ತೆ. ಯಾವುದೋ ಒಂದು ಗಾಡಿ ತುಂಬ ಓಡಿಸ್ತಾ ಇದ್ದರೇ ಹೀಟ್ ಆಗಿಬಿಡುತ್ತೆ, ಆ ರೇಡಿಯೇಟರ್ಗೆ ಏನು ಮಾಡ್ತಾರೆ ಅಂದರೆ ತೆಗೆದುಬಿಟ್ಟು ತಣ್ಣೀರು ಹಾಕ್ತಾರೆ, ತಣ್ಣೀರಾಕಿ ಒಂದು 1/2 ಗಂಟೆ ಹಾಗೆ ಬಿಡ್ತಾರೆ, ಆಮೇಲೆ ಗಾಡಿ ಓಡಿಸ್ತಾರೆ. ಈ ಜೀವ ದೇಹನ 24 ಗಂಟೆನೂ ಓಡಿಸ್ತಾ ಇರ್ತೀಯ, ಬರೀ ಬಿಸಿಲಲ್ಲೇ ಇಡಬೇಡ, ತಣ್ಣಗಿಡು. ಆದರೆ ತಣ್ಣಗೆ ದೇಹ ಇರಬೇಕಾದ್ರೆ ACಲಿರಬಾರ್ದು. AC ಏನಂದರೆ ಅದು ಬಿಸಿ ಗಾಳಿಯನ್ನು ತಣ್ಣಗೆ ಮಾಡುವ ವಿಧಾನ. ಬಿಸಿ ಅಡುಗೆ ತಿನ್ನಬೇಕು, ಬಿಸಿ ಅಡುಗೆ ತಿಂದರೆ ಆರೋಗ್ಯ, ಆದರೆ ಬೆಳಿಗ್ಗೆ ಮಾಡಿದ್ದ ಅಡುಗೆಯನ್ನು ರಾತ್ರಿ ಬಿಸಿ ಮಾಡಿದ್ರೆ ಅನಾರೋಗ್ಯ. ಬಿಸಿ ಅಡುಗೆ ತಿನ್ನಿ, ನಿನ್ನೆ ಮಾಡಿದ ಅಡುಗೆ ಇವತ್ತು ಬಿಸಿ ಮಾಡಿದ್ರೆ ಅನಾರೋಗ್ಯ. ಒಂದು ಸತಿ ಮಾತ್ರ ಬಿಸಿ ಮಾಡಬೇಕು ಅಲ್ವಾ, 2ನೇ ಸತಿ ಬಿಸಿ ಮಾಡಿದ್ರೆ ಹೋಯಿತು. ಅದೇನು ಮಾಡ್ತಾರೆ, ಹೊರಗಡೆ ಬಿಸಿ ಗಾಳಿನ ತಣ್ಣಗೆ ಮಾಡ್ತಾರೆ. ಅದರಿಂದ AC ಕೆಟ್ಟದ್ದು, ತಣ್ಣಗಿರುವ ವಾತಾವರಣ ಶ್ರೇಷ್ಠ. ಅದಕ್ಕೆ ಬದರೀಲಿ ಹೋಗಿ, ಬದರೀಲೇ ಇರಿ, ಬದರಿಯಲ್ಲಿ ವಾಸ ಮಾಡಿ, ಅದು ತುಂಬ ಪುಣ್ಯವನ್ನು ತಂದುಕೊಡ್ತದೆ. ಆದ್ದರಿಂದ ಅಗ್ನಿತೀರ್ಥ ಅಂತ ಇದೆ, ಅಲ್ಲಿ ಹೋಗಿ, ಅಲ್ಲಿ ಹೋಗಿ ಕೂತು ಮುಳುಗಿ, ಏನು ತೊಂದರೆ ಇಲ್ಲ, ಸ್ವಲ್ಪ ತಣ್ಣಗಿರ್ಬೋದು, ಏನೋ ಏನು ಯೋಚನೆ ಇಲ್ಲ, ಮುಳುಗಿ ಒಳ್ಳೆ ಜೀರ್ಣಶಕ್ತಿ ಬರುತ್ತೆ, ಆರೋಗ್ಯವಂತನಾಗಿರ್ತಾನೆ. ಯಾರು ಆರೋಗ್ಯವಂತನಾಗಿರ್ತಾನೋ ಅವನು ಚೆನ್ನಾಗಿ ಜಪ ಮಾಡ್ತಾನೆ, ಅವನ ಮನಸ್ಸು ಚೆನ್ನಾಗಿರುತ್ತೆ. ಯಾವನಿಗೋ ಹೊಟ್ಟೆ ಗುಳುಗುಳು ಗುಳುಗುಳ ಅಂತಿದೆ ಅಂದರೆ ಅವನ ಮೈಂಡು ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ. ಹೊಟ್ಟೆ ಸರಿ ಇದೆ, ಜೀರ್ಣಶಕ್ತಿ ಇದೆ, ಅಂದರೆ ತಲೆ ಸರಿ ಇರುತ್ತೆ, ಆಸನ ಚೆನ್ನಾಗಿ ಕೂತ್ಕೋಬೋದು. ಅವನು ಹೊಟ್ಟೆ ಗುಡಗುಡ ಅಂತಿದ್ರೆ ಎದ್ದೋಡಬೇಕು ಅನಿಸುತ್ತೆ, ಅದೇ ಜೀರ್ಣಶಕ್ತಿ ಸರಿಯಾಗಿದ್ದರೆ ಕೂತಲ್ಲಿ ಕೂತಿರ್ತಾನೆ. ಬದ್ರಿ ನಾರಾಯಣ ಸರಿಯಾಗಿ ಕೂತಿದ್ದಾನೆ, ಆಸನ ಜಯ ಮಾಡಿಕೊಂಡು ತನ್ನ ಧ್ಯಾನವನ್ನು ತಾನೇ ಮಾಡ್ಕೊಳ್ತಾ ಇದ್ದಾನೆ. ಯಾಕೆ ಅಂದರೆ ಚಳಿಯ ಪ್ರದೇಶಗಳು ಒಳ್ಳೆಯದು ಅನ್ನೋ ತತ್ವವನ್ನು ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಗ್ನಿತೀರ್ಥ ಅಂತ ಇದೆ, ಅಲ್ಲಿ ಹೋಗಿ ನೀವು ಮುಳುಗಿ
ಮುಳುಗಿದ್ರೆ ಒಳ್ಳೆಯದಾಗತ್ತೆ ಅಂತ. ಒಂದು ಸಂದರ್ಭದಲ್ಲಿ ವೆಂಕಟಾಚಲ ಮಹಾತ್ಮೆಯಲ್ಲಿ ಅಲ್ಲಿ ವರ್ಣನೆ ಮಾಡ್ತಾ ಅನೇಕ ತೀರ್ಥಗಳು ಇರತಕ್ಕಂಥದ್ದಾಗಿದೆ ಅಂದ್ಬಿಟ್ಟು ಅಲ್ಲಿ ಏನು ಹೇಳ್ತಾರೆ, ಜರಾಹರಣ ತೀರ್ಥ, ಮುಪ್ಪನ್ನು ಕಳೆಯುವ ತೀರ್ಥ ಅಂತ ಹೇಳ್ತಾರೆ. ಯಾವುದೋ ನದಿಯಲ್ಲಿ ಮುಳುಗಿದರೆ ಮುಪ್ಪಾಗಿರುವವನು ಯೌವನವನ್ನು ಹೊಂದುತ್ತಾನೆ ಅಂತ ಮಹಿಮೆ ಇದೆ. ಅಲ್ಲ, ಮುದುಕ ಆಗ್ಬಿಟ್ಟಿರ್ತಾನೆ, ಇನ್ನು ಯುವಕ ಹೇಗಾಗಕ್ಕಾಗತ್ತೆ ಅಲ್ವಾ. ಅಲ್ಲಿ ಹೇಳ್ತಾರೆ ಮುದುಕನಾಗಿರುವನು ಯುವಕನಾಗುತ್ತಾನೆ ಜರಾಹರಣ ತೀರ್ಥ ಅಂತ ಹೇಳ್ತಾರೆ. ಅಷ್ಟು ಹೇಳ್ಬಿಟ್ಟು ವೇದವ್ಯಾಸ ಸುಮ್ಮನಿರ್ಬೇಕು ಬೇಡ, ಆ ತೀರ್ಥ ಈಗ ಕಾಣಿಸಲ್ಲ. ಮುಪ್ಪಾಗಿದ್ದವರು ಮುಳುಗಿದರೆ ಯುವಕರಾಗುತ್ತಾರೆ, ಆ ತೀರ್ಥ ಈಗ ಕಾಣಿಸಲ್ಲ, ಅದೃಶ್ಯ ಆಗಿಬಿಟ್ಟಿದೆ. ಅಲ್ಲ, ಎಷ್ಟೆಷ್ಟೋ ಟೈಪ್ ರೈಟ್ರೇ ಕಾಣಿಸಲ್ಲ, ಕಂಪ್ಯೂಟರ್ ಬಂದುಬಿಟ್ಟು ಟೈಪ್ ರೈಟರ್ ಮಿಷಿನ್ನೇ ಕಾಣಿಸ್ತಾ ಇಲ್ಲ ಅಲ್ವಾ. ಎಷ್ಟೆಷ್ಟೋ ವಸ್ತುಗಳು ಕಾಣಿಸಲ್ಲ, ಹೊರಟೋಗ್ಬಿಡುತ್ತೆ. ಅಲ್ಲಿ ಹೇಳ್ತಾರೆ ವೇದವ್ಯಾಸರು ಹೇಳ್ತಾರೆ ಈ ತೀರ್ಥ ಎಲ್ಲಿದೆ ಕಾಣಿಸಲ್ವಲ್ಲ ಎಲ್ಲಿದೆ ಅಂದ್ರೆ ಏನು ಹೇಳ್ತಾರೆ ಗೊತ್ತಾ ವೇದವ್ಯಾಸರು ಪುರಾಣದಲ್ಲಿ, ಒಣಗಿದ ಎಲೆಯನ್ನು ಇಟ್ಕೊಂಡು ನೀ ನಡೀತಾ ಹೋಗ್ತಾ ಇರುವಾಗ ಯಾವ ಜಾಗದಲ್ಲಿ ಒಣಗಿದ ಎಲೆ ಹಸಿರಾಗುತ್ತದೋ ಆ ಜಾಗದಲ್ಲಿ ಮುಪ್ಪು ಕಳೆಯುವ ತೀರ್ಥ ಇದೆ ಅಂತ ಬರೆದಿದ್ದಾರೆ. ನನ್ನ ಹಾಗೆ ಇಟ್ಕೊಂಡು ಹೋಗಬೇಕು ಅಂತ ಹೋದೆ ಬೆಟ್ಟದ ಮೇಲೆ, ಯಾರೊಬ್ಬರನ್ನ ಇಟ್ಕೊಂಡು ಅದನ್ನು ಕಂಡಿಡಿಯೋಣ ಅಂತ ಹೋದೆ. ಫಸ್ಟು ಚಪ್ಪಲಿ ಕಿತ್ತೋಯ್ತು, ಆಮೇಲೆ ಏನಂದರೆ ಹಾಗೆ ನಡ್ಕೊಂಡು ಹೋಗ್ತಾ ಇರುವಾಗ ಕಾಲಿಗೆ ಮುಳ್ಳು ಚುಚ್ಚಕ್ಕೆ ಸ್ಟಾರ್ಟ್ ಆಯಿತು. ಅದು ಬೆಟ್ಟದ ಮೇಲೆ ಹೇಗಂದ್ರೆ ಹಂಗೆ ಹೋಗಲಿಕ್ಕಿಲ್ಲ, ಅದರಿಂದ ಒದ್ದಾಟ ಆಯಿತು. ಇಡೀ ದಿವಸ ಹುಡುಕಿದೆ. ನನ್ನ ಜೊತೆ ತಿರುಬಲ ದೇವಸ್ಥಾನದವರು ಒಬ್ಬರು ಬಂದಿದ್ದರು, ದೊಡ್ಡ ಅರ್ಚಕರು, ಅವರನ್ನು ಜೊತೆಗೆ ಇಟ್ಕೊಂಡು ಹೋಗಿದ್ದೆ. ಹಿಡಿಯೋಣ, ಜರಾಹರಣ ತೀರ್ಥ ಅಂತ ಹೇಳ್ತಾರೆ, ಉಪ್ಪನ್ನ ಕಳೆಯುವ ತೀರ್ಥ ಅಂತ ಹೇಳ್ತಾರೆ, ಎಲ್ಲಿದೆ ಕಂಡಿಡಿಯೋಣ ಅಂತ ಹೋಗಿದ್ದೆ. ಸಾಯಂಕಾಲ ತನಕ ಹುಡುಕಿದೆ, ಕಾಲಿಗೆ ಮುಳುಚಿಚ್ಕೊಂಡ್ಬಿಡ್ತು, ಚಪ್ಪಲಿ ಕಿತ್ತೋಯ್ತು. ಬೆಟ್ಟದ ಮೇಲೆ ಎಲ್ಲೂ ನಿಮಗೆ ಚಪ್ಪಲಿ ಅಂಗಡಿ ಇಲ್ಲ, ತಿರುಮಲ ಬೆಟ್ಟದ ಮೇಲೆ ಎಲ್ಲೂ ಹುಡುಕಿ, ಬೇರೆದೆಲ್ಲ ಸಿಗತ್ತೆ, ವಾಚ್ ಸಿಗತ್ತೆ, ಅದು ಸಿಗತ್ತೆ, ಇದು ಸಿಗತ್ತೆ, ಎಲ್ಲ ಸಿಗತ್ತೆ, ಚಪ್ಪಲಿ ಅಂಗಡಿ ಇಲ್ಲ. ಆಗಲಿಲ್ಲ, ಕಡೆಗೆ ಜೋಲು ಮೋರೆ ಹಾಕ್ಕೊಂಡು ವಾಪಸ್ ಬಂದೆ. ಅವ್ರನ್ನು ಕೂಡ ನಿಮ್ಮನ್ನ ಸುಮ್ಮನೆ ನಿಮ್ಮ ಜೊತೆ ಕರ್ಕೊಂಡು ಹೋದಾಗಾಯಿತು, ಫಲಕಾರಿ ಆಗಲಿಲ್ಲ, ಪರವಾಗಿಲ್ಲ ಬಿಡಿ, ಬೆಟ್ಟದ ಮೇಲೆ ಅಷ್ಟೊತ್ತಿದ್ವಲ್ಲ ಅದೇ ಪುಣ್ಯ ಅಂದ್ಕೊಂಡು ವಾಪಸ್ ಬಂದಿದ್ದಾಗಾಯಿತು. ಅಂದರೆ ವೇದವ್ಯಾಸರು ಸುಮ್ಮನೆ ಹೇಳಿಲ್ಲ ಮುಪ್ಪು ಕಳೆಯುವ ತೀರ್ಥ ಇದೆ ಅಂತ, ಅಷ್ಟೇ ಹೇಳಿಲ್ಲ, ಇದು ಹೇಳಿದ್ದಾರೆ. ಒಣಗಿದೆ ಎಲೆ ಇಟ್ಟುಕೊಂಡು ಹೋದಾಗ ಎಲ್ಲಿ ಒಣಗಿದೆ ಎಲೆ ಮತ್ತೆ ಹಸಿರೆಲೆ ಆಗುತ್ತದೋ ಆ ಜಾಗದಲ್ಲಿ ಜರಾಹರಣ ತೀರ್ಥ ಅಂತ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ ವೇದವ್ಯಾಸ. ಹಾಗೆ ಅಗ್ನಿ ತೀರ್ಥ ಇದೆ, ಅಲ್ಲಿ ಮುಳುಗಿದ್ರೆ ಒಳ್ಳೆ ಶಕ್ತಿ ಬರುತ್ತೆ. ಅವನೇನೇನೋ ತಿಂದೇನಾದ, ಅಜೀರ್ಣದಿಂದ ಒದ್ದಾಡಿದ್ದ ಅಗ್ನಿ. ನಾವು ಏನೇನೋ ತಿಂತೀವಿ, ಕೆಲವು ಸತಿ ಬೇಕು ಅಂತಿಂತೀವಿ, ಕೆಲವು ಸತಿ ಬೇಡ ಅಂತಿಂತೀವಿ, ಕೆಲವು ಸತಿ ಡಾಕ್ಟ್ರೇ ಮಾತ್ರೆ ತಿನ್ನು ಅಂತಿದ್ದರಿಂದ ತಿಂದಿರ್ತೀವಿ, ಅದರಿಂದ ಏನೇನೋ ತಿಂದಿರ್ತೀವಿ. ಏನೇನೋ ತಿಂದಿದ್ದು ಸರಿಯಾಗಿ ಧ್ಯಾನ ಆಗಬೇಕು, ಯೋಗ ಆಗಬೇಕು ಅಂದರೆ ಅಗ್ನಿತೀರ್ಥದಲ್ಲಿ ಮುಳುಗಿ ಅಂತ ಹೇಳ್ತಾರೆ. ಅಗ್ನಿತೀರ್ಥ ಎಲ್ಲಿದೆ ಅಂದರೆ ಹೇಳ್ತಾರೆ ಪಂಚಶೀಲ ಅಂತ ತೋರಿಸ್ತಾರೆ, ಗರುಡಶೀಲ ನಾರದಶೀಲ ಅಂತ ತೋರಿಸ್ತಾರೆ, ಅದರ ಮಧ್ಯ ಜಾಗದಲ್ಲಿ ಇದೆ ಅಂತ ಬರೆದಿದ್ದಾರೆ ರುದ್ರದೇವರು. ನಮ್ಮ ಷಣ್ಮುಖನಿಗೆ ಜಾಗ ಹೇಳಿದ್ದಾರೆ, ಅದನ್ನು ಪಂಡಾದಲ್ಲಿ ಇಟ್ಕೊಂಡ್ರೆ ತೋರಿಸ್ತಾರೆ. ನಾವು ಪಂಡಾಗಳನ್ನು ಇಟ್ಕೊಂಡು ಪಂಚಶೀಲ ಅಂತ ತೋರಿಸಿ ಅಂದರೆ ತೋರಿಸ್ತಾರೆ, ಆ ಜಾಗದ ಮಧ್ಯದಲ್ಲಿ ಇದ್ದರೆ ಆಯಿತು, ಒಂದು ಅರ್ಧ ಗಂಟೆ ಇದ್ದರೂ ಆಯಿತು. ಏನಾಗುತ್ತೆ ಅಂದರೆ ಆ ಶಕ್ತಿ ನಮಗೆ ಅಭಿವೃದ್ಧಿ ಆಗ್ತಾ ಇರತಕ್ಕಂಥದ್ದಾಗುತ್ತದೆ. ಹೀಗೆ ಅದನ್ನು ಅಲ್ಲಿ ತಿಳಿಸಿ ಅನಂತ ಭಯ ಸಂಪತ್ತಿ ಏತಸ್ಮಾತ್ ಜಾಯತೆ ಮಮ ಯಯೇತತ್ ಪ್ರತರುತ್ಥಾಯ ಶೃಣೋತಿ ಶ್ರಾವಯೇ ಶುಚಿ ಅಗ್ನಿತೀರ್ಥಕೃತಂ ಸ್ನಾನಂ ಫಲಂ ಪ್ರಾಪ್ನೋತ್ಯ ಸಂಶಯಂ. ಎಂಥ ವೇದವ್ಯಾಸರು, ಆಶ್ಚರ್ಯ ಆಗತ್ತೆ. ಈಗ ಯಾರೋ ಒಬ್ಬರು ಆಪರೇಷನ್ ಥಿಯೇಟ್ರಲ್ಲಿ ಆಪರೇಷನ್ ಆಗ್ತಾ ಇರುತ್ತೆ, ನಾವು ಹೊರಗಡೆ ನಿಂತ್ಕೊಂಡು ವಿಲವಿಲ ವಿಲವಿಲ ಅಂತ ಒದ್ದಾಡ್ತಾ ಇರ್ತೀವಿ. ವಿಲವಿಲ ಅಂತ ನಿಂತ್ಕೊಂಡು ಒದ್ದಾಡಿ ಏನು ಫಲ? ಆಪರೇಷನ್ ಥಿಯೇಟರ್ ಒಳಗಡೆ ಏನೋ ಚಾಕು ತೊಗೊಂಡು ಕುಯ್ತಾ ಇರ್ತಾರೆ, ಡಾಕ್ಟ್ರು ಏನೇನು ಆಪರೇಷನ್ ಮಾಡ್ತಾ ಇರ್ತಾರೆ, ನಾವು ವಿಲವಿಲ ಅಂತ ಒದ್ದಾಡಿ ನಿಂತ್ಕೊಂಡು ಏನು ಪ್ರಯೋಜನ? ಯಾರು ಹೇಳ್ತಾರೆ ಇಲ್ಲೇ ಇದೆಯಾ ಅಂದರೆ ಆಪರೇಷನ್ ಕರ್ಕೊಂಡೋಗಿದಾರಂತೆ, 3 ವರ್ಷ ಅಂತೆ, ಅದಕ್ಕೆ ಹೊರಗಡೆ ಕಾಯ್ತಾ ಇದ್ದೀನಿ ಅಂತಾರೆ. ಕಾದಿ ಮಾಡೋದೇನಿದೆ? ಈಗ ಆಪರೇಷನ್ ನಡೆಯೋದು ಒಳಗಡೆ, ನೀನೇನು ಕರ್ಕೊಂಡೋಗಿ ತೋರಿಸಲ್ಲ ಮಾಡಲ್ಲ, ನೀನು ಹೊರಗಡೆ ಸುಮ್ಮನೆ ವಿಲ ಅಂತಾಡ್ತಿ, ವಿದ್ಯಾರ್ಥಿದ್ರೆ ಏನು ಪ್ರಯೋಜನ ಅಂದರೆ ಆ ಪೇಷಂಟ್ ಹೇಳ್ತಾನೆ, ಓ ನನಗೋಸ್ಕರ ನೀವು 3 ಗಂಟೆ ಹೊರಗಡೆ ಇದೆಯಾ? ಇದೆಯಾ, ಸರಿ ಒಳ್ಳೆ ಆಯಿತು, ಸದ್ಯ ನೀನಾದರೂ ಒಬ್ಬ ನನ್ನ ಪಾಲಿಗಿದ್ಯಲ್ಲ ಅಂತ ಹೇಳ್ತಾನೆ. ಅವನು ಏನು ಮಾಡಿಲ್ಲ, ವಿಲವಿಲ ಅಂತ ಒದ್ದಾಡಿದಾನಷ್ಟೇ ಅಲ್ವಾ. ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿಲ್ಲ, ಏನೂ ಬಂದಿಲ್ಲ, ಸದ್ಯ ಒಳ್ಳೆಯದಾದರೆ ಸಾಕಪ್ಪ, ಸದ್ಯ ಸೇಫ್ಟಿ ಆದರೆ ಸಾಕಪ್ಪ, ಸದ್ಯ ಆಪರೇಷನ್ ಯಶಸ್ವಿ ಆದರೆ ಸಾಕಪ್ಪ ಅಂತ ವಿಲವಿಲ ಅಂತ ಒದ್ದಾಡಿದ್ದಾನೆ. ಅದಕ್ಕೆ ನನ್ನ ಪಾಲ್ ಸದ್ಯ ನೀನಾದರೂ ಒಬ್ಬ ಇದೆಯಲ್ಲ, ಈ ಕಷ್ಟಕಾಲದಲ್ಲಿ ಈಗಾದರೂ ಬಂದಿಯಲ್ಲ, ಸದ್ಯ ಒಳ್ಳೆಯದಾಯಿತು ಬಿಡು ಅಂತ ಅವನಂತಾನೆ. ವೇದವ್ಯಾಸರು ಹೇಳ್ತಾರೆ ನೀವು ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಬೇಕಾಗಿಲ್ಲ,
ಈ ಮಹಿಮೆ ಕೇಳಿಬಿಟ್ರೆ ನಿಮಗೆ ಜೀರ್ಣಶಕ್ತಿ ಅಭಿವೃದ್ಧಿ ಆಗುತ್ತೆ. ನೀವು ಅಗ್ನಿತೀರ್ಥದ ಒಳಗಡೆ ಹೋಗಬೇಕಾಗಿಲ್ಲ, ನಾವು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಬೇಕಾಗಿಲ್ಲ ಅಲ್ವಾ. ಹೊರಗಡೆ ನಿಂತು ವಿಲವಿಲ ಒದ್ದಾಡಿಬಿಟ್ರೆ ಸಾಕು ಅಲ್ವಾ, ನಾವು ಅವ್ರಿಗೆ ಬೇಕಾದವರು ಅಂತ ಆಗ್ತೀವಿ, ನಮ್ಮ ಕರ್ತವ್ಯ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ ಅಂತ ಆಗ್ತೀವಿ. ಅದ್ರ ಮಹಿಮೆ ಕೇಳಿಬಿಟ್ರೆ ಯಯೇ ತತ್ಪ್ರಾಥ ಹೃತ್ಥಾಯ ಶೃಣೋತಿ ಶ್ರಾವಯೇ ಶುಚಿಹಿ ಅಗ್ನಿತೀರ್ಥಕೃತಂ ಸ್ನಾನಂ ಫಲಂ ಪ್ರಾಪ್ನೋತ್ಯ ಸಂಶಯಂ. ಅವನು ಒಳ್ಳೆ ಜೀರ್ಣಶಕ್ತಿ ಬರುತ್ತಂತೆ. ಅದರಿಂದ ಇದ್ರ ಮಹಿಮೆ ಕೇಳಿಬಿಟ್ರೆ ಸಾಕು, ಅಲ್ಲಿ ಹೋಗಿ ನಿಂತುಬಿಟ್ರೆ ಸಾಕು ಬರುತ್ತದೆ ಅಂತ ಹೇಳ್ತಾರೆ. ಹೇಳಿಬಿಟ್ರೆ ಕಲಿಯುಗದ ಮನುಷ್ಯರು ಕೇಳಬೇಕಾ? ಅವ್ರಿಗೆ ಮೊದಮೊದಲು ತುಂಬ ಭಯ, ಬರ್ತಾ ಬರ್ತಾ ತುಂಬ ಮೊಂಡು ಧೈರ್ಯ. ಡಾಕ್ಟರ್ ಹೇಳ್ತಾರೆ ಸಿಹಿ ತಿನ್ನಬೇಡಿ, ನಿಮ್ಮ ಆರೋಗ್ಯಕ್ಕೆ ಹಾನಿಕರ. ಮೊದಲು ತುಂಬ ಭಯ, ತಿನ್ನಬಾರ್ದಂತೆ ತಿನ್ನಬಾರ್ದಂತೆ, ನೋಡಿ ಅದು ಬೇಡ ಇದು ಬೇಡ ಈಗಲೇ ಹೇಳ್ಬಿಟ್ಟಿದ್ದೀನಿ ಯಾವುದು ಬೇಡ ಅಂತ ಮೊದಮೊದಲು ತುಂಬ ಭಯ. 4-5 ವರ್ಷ ಆದಮೇಲೆ ಅದು ತಿನ್ನೋಣ ಜೊತೆಗೊಂದು ಮಾತ್ರೇನು ತಿನ್ನೋಣ, ಮೊಂಡು ಧೈರ್ಯ. ಏನಾಗ್ಬಿಡುತ್ತೆ ಮಹಾ, ಏನಾಗ್ಬಿಡುತ್ತೆ ಮಹಾ ಅಂತ ಮೊಂಡು ಧೈರ್ಯ. ಆಮೇಲೆ ಏನಾಗ್ತಾರೆ, ಮೂಲೆ ಗುಂಪಾಗ್ತಾರೆ. ರುದ್ರದೇವರು ಹೇಳೋದು ಷಣ್ಮುಖನಿಗೆ, ಷಣ್ಮುಖ ಅಗ್ನಿತೀರ್ಥ ಒಳ್ಳೆ ಜೀರ್ಣಶಕ್ತಿ ಕೊಡುತ್ತೆ, ಒಳ್ಳೆ ಅದ್ರ ಮಹಿಮೆ ಕೇಳಿದ್ರೂ ಸಾಕು, ಅದು ತುಂಬ ಸಿದ್ಧಿಪ್ರದ. ಆದರೆ ಅಗ್ನಿತೀರ್ಥದ ಸನ್ನಿಧಿಲಿ ಏನಾದರೂ ಅವನು ಮಹಾಪಾತಕಿನೋ ಯೇಚ ಅತಿಪಾತಕಿನಸ್ತತ ಅಂದರೆ ಅವ್ರು ಏನಾದರೂ ಕೂಡ ತಪ್ಪು ಮಾಡ್ತಾ ಇರ್ತಕ್ಕಂಥದ್ದಾಗ್ಬಿಟ್ರೆ, ಅಲ್ಲೇ ಏನಾದರೂ ದ್ರೋಹ ಮೊದಲಾದವುಗಳನ್ನು ಮಾಡ್ತಕ್ಕಂಥದ್ದಾಗ್ಬಿಟ್ರೆ ಮುಂದಿನ ಜನ್ಮದಲ್ಲಿ ಅವರು ಪಿಶಾಚಿಗಳಾಗ್ಬಿಡ್ತಾರೆ. ಪೈಶಾಚೀಂ ಯೋನಿ ಮಾಯಾಂತಿ ಯಾವದಿಂದ್ರಾಶ್ಚತುರ್ದಶ ಅಂದ್ಬಿಟ್ಟು ಅದನ್ನು ಅಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತು ಇನ್ನೊಂದು ಪುಣ್ಯವನ್ನು ಹೇಳ್ತಾರೆ ಅಗ್ನಿತೀರ್ಥದಲ್ಲಿ, ವಿಶೇಷವಾಗಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಅಂತ ಹೇಳ್ತಾರೆ. ಅಂದರೆ ತಿಳ್ಕೊಂಡಿದ್ರೆ ಆಯಿತು, ಇದಕ್ಕೆ ವಿಶೇಷವಾದ ಪುಣ್ಯ ಇದೆ ಅಂತ ತಿಳ್ಕೊಂಡಿದ್ರೆ ಆಯಿತು. ತುಂಬ ಬಾಯಾರಿಕೆ ಆದಾಗ, ಇನ್ನೇನು ಪ್ರಾಣ ಹೊಟ್ಟೋಗತ್ತೆ ಅನ್ನುವಾಗ ಅವನು ನೀರು ಕುಡಿಬೇಕು. ಗಟಗಟ ಗಟಗಟ ಅಂತ ನೀರು ಕುಡಿಯೋಕ್ಕಿಂತ ಬಾಯಾರಿಕೆ ಹೋಗುವಷ್ಟು ಮಾತ್ರ ನೀರು ಕುಡಿಬೇಕು. ಬಾಯಾರಿಕೆ ಹೋಗುವಷ್ಟು ಮಾತ್ರ ನೀರು ಕುಡಿಬೇಕು ಅಂದರೆ ದರ್ಬೆ ತೊಗೊಂಬಿಟ್ಟು ದರ್ಬೆಯನ್ನು ನೀರಲ್ಲದ್ದಿ ಒಂದು 2 ಹನಿ ಮಾತ್ರ ಗಂಟೊಳಗಡೆ ಬೀಳಿಸ್ಕೋಬೇಕು. ಎಷ್ಟು ಕಷ್ಟ ಗೊತ್ತಾ? ಅಲ್ಲ, 2 ಹನಿ ಬೀಳಿಸ್ಕೊಳಕ್ಕೆ ಹೋದರೆ ಗಟಗಟ ಅಂತ ನೀರೇ ಕುಡಿದು ಬಿಡೋಣ ಅನಿಸುತ್ತೆ. ಬಾಯಾರಿಕೆ ಹೋಗುವಷ್ಟು ಮಾತ್ರ 2 ಹನಿ ಮಾತ್ರ ನೀರನ್ನು ದರ್ಬೆಯಿಂದ ಗಂಟೊಳಗಡೆ ಬೀಳಿಸ್ಕೋಬೇಕು. ಬೀಳಿಸ್ಕೊಂಡು ಅಷ್ಟು ಮಾತ್ರ ನೀರು ಕುಡಿಯೋದು. ಇನ್ನು ಮುಂದೆ ತುಂಬ ತಲೆ ತಿರುಗ್ತಾನೆ ಹೋಗ, ಇನ್ನು 2 ಹನಿ ಮಾತ್ರ ನೀರು ಕುಡಿಬೇಕು, ಅದಕ್ಕಿಂತ ಜಾಸ್ತಿ ನೀರು ಕುಡಿಬಾರ್ದು. ಈ ಥರ 3 ವರ್ಷ ತಪಸ್ಸು ಮಾಡಿದ್ರೆ ಏನು ಫಲ ಸಿಗತಕ್ಕಂಥದ್ದಾಗುತ್ತದೆ ಅದನ್ನು ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ಸಾಕು. ಬೇರೆ ಕ್ಷೇತ್ರದಲ್ಲಿ 2 ಹನಿ ನೀರು ಕುಡಿದು 2 ಹನಿ ಥರ ನೀರು ಕುಡಿದು 3 ವರ್ಷ ಇದ್ದರೆ ಏನು ಪುಣ್ಯ ಬರುತ್ತೆ? ಕೇವಲ ಅಗ್ನಿತೀರ್ಥ ಬದರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿಬಿಟ್ರೆ ಇಷ್ಟು ತಪಸ್ಸು ಮಾಡಿದ ಪುಣ್ಯ ಬರುತ್ತೆ. ನೋಡಿ, ಇಂಥ ಪುಣ್ಯ ಜಗತ್ತಿನ ಯಾವ ತೀರ್ಥಕ್ಷೇತ್ರಕ್ಕೂ ರುದ್ರದೇವರು ಹೇಳಿಲ್ಲ, ಅವ್ರ ಕ್ಷೇತ್ರಕ್ಕೆ ಹೇಳಿಕೊಂಡಿಲ್ಲ, ಅವರು ತಿಳಿಸಿ ಹೇಳ್ತಿದ್ದಾರೆ. ಅದರಿಂದ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿ, ಅದು ಪಂಚಶೀಲ ಅಂತ ಬರುತ್ತೆ, ಅದರ ಮಧ್ಯದಲ್ಲಿದೆ, ಅಲ್ಲಿ ಹೋಗಿ ಸ್ನಾನ ಮಾಡಿ ಅಂತ ಹೇಳ್ತಕ್ಕಂಥವರಾಗುತ್ತಾರೆ. ಆಮೇಲೆ ಅಲ್ಲಿ ಸ್ನಾನ, ದಾನ, ಜಪ ಹೋಮ, ಸಂಧ್ಯಾವಂದನೆ ಅಥವಾ ದೇವತಾರ್ಚನೆ ಅಲ್ಲೇ ಮಾಡ್ಬೋದು, ಅದರ ಮಧ್ಯದಲ್ಲೇ ಮಾಡ್ಬೋದು. ಮಾಡಿದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಇದು ಅಗ್ನಿತೀರ್ಥದ ಮಹಿಮೆ ಅಂದ್ಬಿಟ್ಟು ಆ ವೇದವ್ಯಾಸರು ಅದನ್ನು ಹೇಳ್ತಾರೆ. ಅದು ಬದರಿಯಲ್ಲೇ ಇರತಕ್ಕಂಥದ್ದಾಗಿದೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಮಹಿಮೆಯನ್ನು ಹೇಳ್ತಕ್ಕಂಥವರಾಗುತ್ತಾರೆ. ನಾರದ ಮಹರ್ಷಿಗಳು ಈ ಜಗತ್ತಿನ ಜಂಜಾಟ ಎಲ್ಲ ಬೇಡ, ನಾನು ಚೆನ್ನಾಗಿ ಸಾಧನೆ ಮಾಡಬೇಕು, ಏಕಾಗ್ರತೆಯಿಂದ ಇರಬೇಕು ಅಂತ ತಿಳಿದುಕೊಂಡು ನಾರದ ಮಹರ್ಷಿಗಳು ಬದರಿಗೆ ಹೋಗಿದ್ದಾರೆ. ಬದರಿಗೆ ಹೋಗಿ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಮಾಡುವಾಗ ವಾಯು ಭೋಜನ ದರ್ಶನಾರ್ಥಂ ಮಹಾವಿಷ್ಣು ಶಿಲಾಯಾಂ ವಾಯುಭೋಜನ, ಭಗವಂತನನ್ನು ನೋಡಬೇಕು ಅಂತ ಕಲ್ಲಿನ ಮೇಲೆ ನಿಂತುಕೊಂಡು ವಾಯುಭೋಜನ, ಬರೀ ಗಾಳಿ ಮಾತ್ರ ಕುಡಿದಿದ್ದಾರೆ. ಯಾವುದೋ ಒಂದು ಸಂದರ್ಭದಲ್ಲಿ ಬನ್ನಂಜಯ ಗೋವಿಂದಾಚಾರ್ಯ ಮಾತು ಹೇಳ್ತಾ ಇದ್ದರು. ನಾನು ತುಂಬ ಪಟಪಟ ಅಂತ ಮಾತಾಡ್ತಾ ಇದ್ದೀನಿ, ಅವ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದರು, ನಾನು ತುಂಬ ಮಾತಾಡ್ತಾ ಇದ್ದೀನಿ, ಪಟಪಟ ಅಂತ ಮಾತಾಡ್ತಾ ಇದ್ದೀನಿ, ನಾನು ಯಾವುದೇ ಗ್ರಂಥವನ್ನಾದರೂ ಉಲ್ಲೇಖ ಮಾಡಿ ಹೇಳ್ತೇನೆ, ನಾನು ಪಟಪಟ ಅಂತ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ 40 ವರ್ಷ ಮೌನವಾಗಿದ್ದೆ,
ನಲವತ್ತು ವರ್ಷ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದೆ, ಅಧ್ಯಯನ ಎಲ್ಲ ಮಾಡಿ ಸ್ಮೃತಿಪಟಲದಲ್ಲಿ ಇಟ್ಕೊಂಡಿದ್ದೀನಿ. ಯಾರು ಮೌನವಾಗಿರ್ತಾರೋ ಅವ್ರು ಮಾತಾಡಿದ್ರೆ ಬೆಲೆ, ಯಾರು ಸದಾ ವಟವಟ ಅಂತಿರ್ತಾರೋ ಅವ್ರು ಕೂಕ್ಕೊಂಡ್ರೂ ಬೆಲೆ ಇಲ್ಲ, ಹುಚ್ಚ ಕೂಕ್ಕೋತಾ ಇರ್ತಾನೆ ಬಿಡು ಅವನ ಮಾತಿಗೇನು ಬೆಲೆ ಅಂತಾರೆ. ಯಾರು ಮೌನವಾಗಿರ್ತಾರೋ ಅವರು ಮಾತಾಡಿದ್ರೆ ಬೆಲೆ. ನಾನೀಗ ಮಾತಾಡುವುದು ಈಗಿನ ಫಲ ಅಲ್ಲ, ನಲವತ್ತು ವರ್ಷದ ಮೌನದ ಅಧ್ಯಯನದ ಫಲ ಅಂತ ಹೇಳ್ತಾ ಇದ್ರು. ಅದು ಹಾಗೆ ಅವರು ತಿಳಿಸ್ತಾ ಇದ್ರು. ನಾರದರು ಬೇಕಾದ ಕಡೆ ಉಪದೇಶ ಕೊಡ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ತಿರುಗುತ್ತಾರೆ, ಎಲ್ಲ ನಿಜ. ಅದಕ್ಕಿಂತ ಮೊದಲು ಬದರಿ ಕ್ಷೇತ್ರದಲ್ಲಿ 60,000 ವರ್ಷ ತಪಸ್ಸು ಮಾಡಿದ್ದಾರೆ. ಎಲ್ಲಿ ತನಕ ತಪಸ್ಸು ಮಾಡಿದ್ದಾರೆ? ದೇವರನ್ನು ಕಾಣುವ ತನಕ ತಪಸ್ಸು ಮಾಡಿದ್ದಾರೆ. ಅದಕ್ಕೆ ನಾರದರು ಮಾತು ಅಂತ ಕೇಳ್ತಾರೆ. ಯಾರು ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂದರೆ ಏನೋ ಒಳ್ಳೆಯದೋ ಕೆಟ್ಟದ್ದೋ ಅಂದರೆ ನಂಬಲ್ಲ. ಜ್ಯೋತಿಷಿಗಳು ಹೇಳ್ತಾರೆ ಅಂದರೆ ನಂಬುತ್ತಾರೆ. ನೆಕ್ಸ್ಟ್ ಇಯರ್ ನಿಮಗೆ ಒಳ್ಳೇದಿಲ್ಲ ನೋಡಿ, ಸ್ವಲ್ಪ ಹುಷಾರಾಗಿರಿ ಅಂತ ಜ್ಯೋತಿಷಿ ಹೇಳಿದ್ರೆ ನಂಬುತ್ತಾರೆ. ಯಾಕೆ? ಅವನು 20-30 ವರ್ಷ ಜ್ಯೋತಿಷ್ಯದ ಮೇಲೆ ಹಾಕಿದ್ದಾನೆ. ರಾಕ್ಷಸರಾಗಲಿ, ದೈತ್ಯರಾಗಲಿ, ಯಕ್ಷರಾಗಲಿ, ಕಿನ್ನರರಾಗಲಿ, ದೇವತೆಗಳಾಗಲಿ, ದೈತ್ಯರಾಗಲಿ, ನಾರದರು ಮಾತು ಅಂದರೆ ನಂಬುತ್ತಾರೆ. ಯಾಕೆ ನಾರದರು ಮಾತು ಅಂದರೆ ನಂಬುತ್ತಾರೆ? ನಾರದರು ದೇವರನ್ನು ನೋಡೋಕ್ಕೆ 60,000 ವರ್ಷ ತಪಸ್ಸು ಮಾಡಿದ್ದಾರೆ. ಭಗವಂತನ ಪರಮಾನುಗ್ರಹ ಪಾತ್ರರಾಗಿದ್ದಾರೆ. ಅವ್ರು ಹೇಳಿದ ಮೇಲೆ ದೇವರು ನಡೆಸಿಕೊಟ್ಟೆ ಕೊಡ್ತಾನೆ. ಅದಕ್ಕೆ ಅವ್ರ ಮಾತು ನಂಬುತ್ತಾರೆ. ಅವ್ರು ಹೇಳ್ತಾರೆ, ನಾನು ಬದರಿಯಲ್ಲಿ 60,000 ವರ್ಷ ತಪಸ್ಸು ಮಾಡಿದೆ. ಶಿಲಾಯಾಮ್ ವೃಕ್ಷ ವೃತ್ತಿಮಾನ್. ಮತ್ತೆ ನಾನು ಬೇರೆಯವರು ಕೊಟ್ಟ ಆಹಾರ ಸ್ವೀಕಾರ ಮಾಡಿಲ್ಲ. ಬೇರೆಯವರು ಕೊಟ್ಟ ಆಹಾರ ಸ್ವೀಕಾರ ಮಾಡಿಬಿಟ್ರೆ ಅವ್ರ ಮನಸ್ಸಲ್ಲಿ ಏನೇನು ಯೋಚನೆ ಇರುತ್ತೋ, ಯಾರ್ಯಾರ ಮನಸ್ಸಲ್ಲಿ ಯಾವ್ಯಾವ ಲೋಭಗಳಿರುತ್ತೋ ಅದೆಲ್ಲ ಅವರು ಮಾಡುವ ಪಾಕದಲ್ಲಿ ಬರುತ್ತೆ. ಅಡುಗೆಯವರೆಲ್ಲ ಮಾಡಿರ್ತಾರಲ್ಲ, ಅದು ವ್ಯಾಪಾರಕ್ಕೆ ಅಂತೇನೋ ಮಾಡಿರ್ತಾರೆ. ಆಗ ಲೋಭ ಪ್ರವೃತ್ತಿ, ವ್ಯಾಪಾರಿ ಪ್ರವೃತ್ತಿ ಅವರು ಮಾಡುವ ಅಡುಗೆಯೂ ಎದ್ದು ಕಾಣಿಸ್ತಾ ಇರುತ್ತೆ. ಅದು ಶುದ್ಧಿ ಇರುತ್ತೆ ಅಂತಿಲ್ಲ, ಅವರ ದುರ್ಭಾವನೆಗಳೆಲ್ಲ ಅವರ ಅಡುಗೆ ಮೊದಲಾದವುಗಳಲ್ಲಿ ಇರುತ್ತೆ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಅದನ್ನು ತಿನ್ನಬಾರ್ದು. ತಿಂತಾ ಇದ್ದಾಗ ನಮ್ಮ ಮೈಂಡ್ ಕಮರ್ಷಿಯಲ್ ಆಗುತ್ತೆ. ಯಾವಾಗ ಮೈಂಡ್ ಕಮರ್ಷಿಯಲ್ ಆಗುತ್ತೋ ಆಗ ಮೆಡಿಟೇಷನ್ಗೆ ಯೋಗ್ಯ ಆಗಲ್ಲ. ಅದಕ್ಕೆ ಋಷಿಗಳೆಲ್ಲ ಏನು ಮಾಡ್ತಾ ಇದ್ರು ಗೊತ್ತಾ? ಗೆಡ್ಡೆ ಗೆಣಸು ಹಣ್ಣು ಮಾತ್ರ ತಿಂತಾ ಇದ್ರು. ಗೆಡ್ಡೆ ಗೆಣಸು ಹಣ್ಣಲ್ಲಿ ಯಾರೂ ಉಪ್ಪು ಹುಳಿಕಾರ ಹಾಕಿಲ್ಲ, ಯಾರೂ ಬೇಯಿಸಿಲ್ಲ. ಅಂದರೆ ಇನ್ನೊಬ್ಬ ಅಡುಗೆಯವನ ಕೈವಾಡ ಅಲ್ಲಿ ಇಲ್ಲ, ಅಗ್ನಿಯ ಕೈವಾಡನೂ ಇಲ್ಲ, ಅಡುಗೆಯವನ ಕೈವಾಡವೂ ಇಲ್ಲ. ಅಂದಮೇಲೆ ಏನಾಯಿತು? ಅದು ಗೆಡ್ಡೆ ಗೆಣಸು ಹಣ್ಣು, ಇದು ಇನ್ನೊಬ್ಬರು ಕೈವಾಡ ಇರಲ್ಲ ನೋಡಿ ಅಲ್ವಾ. ಅವರು ಉಪ್ಪು ಹುಳಿ ಖಾರ ಹಾಕಿದ್ದು, ಅವರು ಬೇಯಿಸಿದ್ದು ಅಂತೇನಿರಲ್ಲ. ಅದರಿಂದ ಏನಾಯಿತು? ಅದು ಶುದ್ಧ ಇರುತ್ತೆ. ಬರೀ ಹಣ್ಣುಗಳನ್ನು ಮಾತ್ರ ತಿಂದುಕೊಂಡು 60,000 ವರ್ಷ ನಮ್ಮ ನಾರದರು ಬದರಿ ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಮೇಲೆ ಅವರು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ನಮಸ್ತೆ ವಾಸುದೇವಾಯ, ನಮಸ್ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸರ್ವಭೂತಾತ್ಮನೇ ನಮಃ ಅಂತ ನಾರಾಯಣನ ಕುರಿತು ಅವರು ಧ್ಯಾನವನ್ನು ಮಾಡಿ ಆ ಶ್ಲೋಕವನ್ನು ಸಮರ್ಪಣೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆಗ ಬದರಿ ನಾರಾಯಣ ಆ ನಾರದರನ್ನು ಕೇಳ್ತಾನೆ, ನಾರದರೇ 60,000 ವರ್ಷ ತಪಸ್ಸು ಮಾಡಿದ್ದೀರಾ, ಬರೀ ಹಣ್ಣು ತಿನ್ಕೊಂಡು ತಪಸ್ಸು ಮಾಡಿದ್ದೀರಾ, ಅದರಲ್ಲೂ ಉಪ್ಪಿಲ್ಲ, ಹುಳಿ ಇಲ್ಲ, ಖಾರ ಇಲ್ಲ, ಅದು ಒಂದು ದಿವಸ ತಿನ್ನೋಕ್ಕಾಗಲ್ಲ. ಉಪ್ಪು ಹುಳಿ ಖಾರ ಇಲ್ಲ ಅಂದ್ಬಿಟ್ರೆ ತಿನ್ನಕ್ಕೆ ಆಗಲ್ಲ. ಕೆಲವರು ಉಪ್ಪು ಹುಳಿ ಖಾರಕ್ಕೆ ಇಲ್ಲದೆ ಒಂದು ದಿವಸ ತಿನ್ಬಿಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ಬೆರೆಸ್ಕೊಂಡು ತಿನ್ಬಿಡ್ತಾರೆ, ನಾಲಿಗೆ ಕೇಳಲ್ಲ. ಆದರೆ ಅವರು 60,000 ವರ್ಷ ತಪಸ್ಸು ಮಾಡಿದ್ದೀರಾ, ನಿಮ್ಗೇನು ಬೇಕು ವರ ಕೇಳಿ ನಾರದರೆ, ಕೊಡ್ತೀನಿ ಅಂದ್ಬಿಟ್ರೆ ನಾರದರು ಕೇಳ್ತಾರೆ, ಭಕ್ತಿಂ ತವ ಪದಾಂಬೋಜೆ ನಿಶ್ಚಲಾಂ ದೇಹಿ ಮೇ ಪ್ರಭೋ. ಏನು ಕೇಳ್ಕೊಳ್ಬೇಕು? ಅದು ಜಗತ್ತಲ್ಲಿ ಒಂದು ವಸ್ತು ಸಿಕ್ಕರೆ ಇನ್ನೊಂದು ವಸ್ತು ಸಿಗಲ್ಲ. ನೀ ದೇವ್ರ ಹತ್ರ 100 ವರ್ಷ ಆಯುಸ್ ಕೇಳ್ಕೊಳ್ಳಿ, ಆರೋಗ್ಯ ಸಿಗಲ್ಲ. ಅದು ಒಂಥರ ಆಬ್ಜೆಕ್ಟಿವ್ ಟೈಪ್ ಇದ್ದಾಗೆ, ಮಲ್ಟಿಪಲ್ ಚಾಯ್ಸ್ ಇದ್ದಾಗೆ. ಎರಡು ಟಿಕ್ ಮಾಡೋಕ್ಕೆ ಬರಲ್ಲ, ಟಿಕ್ ಒಂದೇ ಮಾಡಬೇಕು. ನಿನಗೇನು ಬೇಕು ಅಂದರೆ ಒಂದೇ ಟಿಕ್ ಮಾಡಬೇಕು. ಆಯುಷ್ಯ ಟಿಕ್ ಮಾಡಿದ್ರೆ ಆರೋಗ್ಯ ಇರಲ್ಲ, ಆರೋಗ್ಯ ಟಿಕ್ ಮಾಡಿದ್ರೆ ಆಯುಷ್ಯ ಇರಲ್ಲ. ಅಕಸ್ಮಾತ್ ಎರಡು ಸೇರೋ ಹಾಗೆ ಮಧ್ಯದಲ್ಲಿ ಟಿಕ್ ಮಾಡಿದರೆ ಸಂಪತ್ತಿರಲ್ಲ. ಒಂದು ಕೊಟ್ಟರು ಅಂದರೆ ಇನ್ನೊಂದು ಕಿತ್ಕೊಂಡ್ರು ಅಂತಲೇ ಅರ್ಥ. ಈಗ ಮದುವೆ ಮೇಲೆ ಸುಮ್ಮನೆ ಪಾನಕ ಕೊಡ್ತಾ ಇದ್ದಾರೆ ಅಂದರೆ ಊಟ ಮಾಡಬಾರ್ದು ಅಂತಲೇ ಅರ್ಥ ಅಲ್ವಾ. ಇನ್ನೂ ಸ್ವಲ್ಪ ಪಾನಕ ತೊಗೊಳ್ಳಿ, ಇನ್ನೂ ಸ್ವಲ್ಪ ಪಾನಕ ತೊಗೊಳ್ಳಿ ಬೇಸಿಗೆ ಅಂತ ಸುಮ್ಮನೆ ಪಾನಕ ಕೊಡಿ. ಯಾಕೆ ಕೊಡ್ತಾರೆ? ನಿನ್ನ ಹಸುವೆ ಹಿಂಗೋಗಲಿ, ಊಟ ಮಾಡದೇ ಇರಲಿ ಅಂತಲೇ ಕೊಡೋದು. ಜಗತ್ತಲ್ಲಿ ಒಂದು ವಸ್ತು ಬಂತು ಅಂದರೆ ಇನ್ನೊಂದು ವಸ್ತು ಹೋಯಿತು ಅಂತ ಲೆಕ್ಕ. ನಾನು BSc BCom ಎರಡು ಓದ್ತೀನಿ ಅನ್ನೋಕ್ಕಾಗತ್ತಾ? ಸೈನ್ಸ್ ಓದ್ತೀನಿ ಅಂದರೆ ಕಾಮರ್ಸ್ ಇಲ್ಲ ಅಂತ ಅಲ್ವಾ. ಒಂದು ಕೇಳಿದ್ರೆ ಇನ್ನೊಂದಿಲ್ಲ. ನನಗೆ ಆಯುಷ್ಯ ಬೇಕು ಅಂತ ಕೇಳಿದ್ರೆ ಆರೋಗ್ಯ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ.
ಆರೋಗ್ಯ ಕೇಳಿದ್ರೆ ಆಯುಷ್ಯ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಭೌತಿಕ ವಸ್ತುಗಳ ಸ್ವಭಾವವೇ ಹೀಗೆ, ಎರಡು ಒಟ್ಟೊಟ್ಟಿಗೆ ಇರಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಜಾಣತನ ಏನು ಅಂದರೆ, ನಾವು 100 ವರ್ಷ ಇರಬೇಕು ಅಂತ ಕೇಳಬಾರ್ದು, ಇರೋ ತನಕ ನಮ್ಮ ಮನಸ್ಸು ಚೆನ್ನಾಗಿರಬೇಕು ಅಂತ ಕೇಳಬೇಕು ಅಲ್ವಾ. ಅದಿರಬೇಕು, ನಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು ಅಂತ ಕೇಳಬೇಕು. ಮನಸ್ಸು ಯಾವಾಗ ಪ್ರಶಾಂತ ಇರುತ್ತೆ, ನಮ್ಮ ಮನಸ್ಸು ಯಾವಾಗ ಗುಣಭರಿತನಾದ ಭಗವಂತನನ್ನು ಚಿಂತನೆ ಮಾಡ್ತಾ ಇರುತ್ತೋ ಅಲ್ಲಿ ತನಕ ಪ್ರಸನ್ನವಾಗಿರುತ್ತೆ. ಭಕ್ತಿಂ ತವ ಪದಾಂಬೋಜೆ ನಿಶ್ಚಲಾಂ ದೇಹಿ ಮೇ ಪ್ರಭೋ. ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಕೂಡ ಅಷ್ಟೇ, ಇನ್ನೇನು ಕೇಳಿಲ್ಲ ನಾರದರು ಅಲ್ಲ. ಎಷ್ಟು ಕಡೆ ತಿರುಗಿದ್ದಾರೆ, ಯಾರ್ಯಾರು ಕಷ್ಟ ಏನೇನು ಅಂತ ತಿಳಿದಿದ್ದಾರೆ, ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಯಾವುದಾದ್ರು ಫಾರ್ಮುಲಾ ತರಬಾರ್ದಾ? ಅವರಂದ್ರೆ ಯಾವುದು ವರ್ಕೌಟ್ ಆಗಲ್ಲ, ಅದೆಲ್ಲ ಫಾರ್ಮುಲಾ. ವರ್ಕೌಟ್ ಆಗೋದು ಇಷ್ಟೇ, ದೇವರಲ್ಲಿ ಭಕ್ತಿ. ಅದೊಂದು ಕೇಳಿದ್ರೆ ದೇವರೇ ನಾನು ಚೆನ್ನಾಗಿ ನೋಡ್ಕೊಪ್ಪ ಅಂದರೆ ಸಾಕು. ಆಯುಷ್ಯ ಕೊಡಿ ಅಂತ ಕೇಳಬೇಡಿ, ಆರೋಗ್ಯ ಕೊಡಿ ಅಂತ ಕೇಳಬೇಡಿ, ಸಂಪತ್ತು ಕೊಡಿ ಅಂತ ಕೇಳಬೇಡಿ, ದೇವರೇ ನಾನು ಚೆನ್ನಾಗಿ ನೋಡ್ಕೊಪ್ಪ ಸಾಕು. ಚೆನ್ನಾಗಿ ನೋಡ್ಕೊ ಅಂದ್ರೇನು, ಮುಂದೇನೂ ಚೆನ್ನಾಗಿರೋ ಹಾಗೆ ನೋಡ್ಕೊ ಅಂತ, ಅಂದರೆ ಭಕ್ತಿ ಕೊಡು ಸಾಕು. ಆಮೇಲೆ ನಾರದರು ಹೇಳ್ತಾರೆ, ಭಗವಂತ ನನ್ನ ಆಸೆ ಏನಂದರೆ, ನಾನು ಈ ಶಿಲೆ ಮೇಲೆ ಕೂತ್ಕೊಂಡು ತಪಸ್ಸು ಮಾಡಿದ್ದೇನೆ, ನಿನ್ನ ಸಾಕ್ಷಾತ್ಕಾರ ಆಗಿದೆ, ಅದಕ್ಕೆ ಈ ಶಿಲೆಯಲ್ಲಿ ನಿನ್ನ ನಿತ್ಯ ಸನ್ನಿಧಾನ ಇರಬೇಕು. ಸಾಲಿಗ್ರಾಮದಲ್ಲಿ ಹೇಗೆ ನಿನ್ನ ಸನ್ನಿಧಾನ ಇದೆಯೋ ಹಾಗೆ ನಿನ್ನ ಶಿಲೆ ಏನಿದೆ, ನನ್ನ ಶಿಲೆ, ಅದರಲ್ಲಿ ನಿನ್ನ ಸನ್ನಿಧಾನ ಇರಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಭಗವಂತ ಹೇಳಿದ ಆಯಿತು, ಇವತ್ತಿನಿಂದ ನೀನು ಜಪ ಮಾಡಿರುವ ಶಿಲೆ ಏನಿದೆ ಇದಕ್ಕೆ ನಾರದ ಶಿಲೆ ಅಂತ ಕರೀತೇನೆ. ಅಲ್ಲೇ ಇದೆ ಅಗ್ನಿತೀರ್ಥದ ಹತ್ತಿರನೇ 5 ಇದೆ, ಅದರಿಂದ ಏನಂದರೆ ನಾರದ ಶಿಲೆ ಅಂತ ಕರೀತಾರೆ. ಆದ್ದರಿಂದ ಅಲ್ಲಿ ಇದ್ದು ಬಿಟ್ಟರೆ ಅವ್ರ ದೇಹ ಸದ್ಗತಿಗೆ ಕಾರಣ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಇಷ್ಟು ವರ ಕೊಟ್ಟ ಮೇಲೆ ನಾರದರು ಏನು ಮಾಡಿದ್ದಾರೆ, 10 ಜನರಿಗೆ ಉಪಕಾರ ಆಯ್ತಲ್ವಾ, ಆ ಶಿಲೆ ಮೇಲೆ ಕೂತ್ಕೊಂಡು ಅವ್ರು ತಪಸ್ಸು ಮಾಡ್ಬೋದಲ್ವಾ, ಅವ್ರಿಗೆಲ್ಲ ಪುಣ್ಯ ಬರುತ್ತಲ್ವಾ, ಸಾಕು ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಅವರು ಮಥುರಾ ಕ್ಷೇತ್ರಕ್ಕೆ ಆಮೇಲೆ ಮುಂದೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ನಾರದ ಶಿಲಾ ಅಂತ ಇದೆ ಅಂತ ಹೇಳ್ತಾರೆ. ಭಗವಂತ ಎಷ್ಟು ಕರುಣಾಶಾಲಿ ಗೊತ್ತಾ, ನಾರದರು ತಪಸ್ಸು ಮಾಡಿದ್ರು, ನನಗೇನು ಬೇಡ ನೀನು ಭಕ್ತಿ ಮಾತ್ರ ಕೊಡು ಅಂದರು. ಭಗವಂತನಿಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ಭಗವಂತ ಏನು ಮಾಡಿಬಿಟ್ಟ ಅಂದರೆ, ಬದರಿ ನಾರಾಯಣ ತನ್ನ ಪರಿವಾರದ ಜೊತೆ ಇರುವವರು ಅಂಥೇಳಿ ನಾರದನ್ನ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ದೇವಸ್ಥಾನದ ಗರ್ಭಗೃಹದ ಒಳಗಡೆ ನೀವು ನೋಡಬೇಕು, ಬದ್ರಿ ನಾರಾಯಣ ಕಿ ಜೈ, ವಿಶಾಲ ಬದ್ರಿನಾಥ್ ಕಿ ಜೈ ಅಂತಾರೆ. ಅವನ ಪಕ್ಕದಲ್ಲಿ ನಾರದರಿದ್ದಾರೆ, ಅವನ ಪಕ್ಕದಲ್ಲಿ ಸೇವಕರಾಗಿ ಯಾರಿದ್ದಾರೆ, ನಾರದರಿದ್ದಾರೆ. ಯಾರಾದರೂ ಯಾರನ್ನು ಸೇವಕರನ್ನಾಗಿ ಇಟ್ಟುಕೊಳ್ತಾರೆ, ಯಾರು ನಿಸ್ವಾರ್ಥ ಮನೋಭಾವದವರು ಇರ್ತಾರೋ ಅವರನ್ನು ಜೊತೆಗೆ ಇಟ್ಕೋತಾರೆ ಅಲ್ವಾ, ದುರಾಸೆ ಇರುವವ್ರನ್ನ ಇಟ್ಕೊಳ್ಳಲ್ಲ. ಅದರಿಂದ ಏನಂತಾಯಿತು ಅಂದರೆ, ನಮ್ಮ ನಾರದರು ನಿಸ್ವಾರ್ಥವಾಗಿ ಭಗವಂತನ ಸೇವೆ ಮಾಡಿ ಭಕ್ತಿ ಮಾತ್ರ ಬೇಡಿದ್ದರಿಂದ, ನಾರದರೆ ನೀವು ನನ್ನ ಜೊತೆ ಪರಿವಾರದಲ್ಲಿರಿ ಅಂತ ಏನು ಮಾಡಿದ್ದಾನೆ, ಬದರಿಯಲ್ಲಿ ಅವ್ರನ್ನ ಇಟ್ಕೊಂಡಿದ್ದಾನೆ. ಬದರೀನಾಥನ ದರ್ಶನ ಆಗುವಾಗ ನಾರದರು ಅಂತ ಒಂದು ಕಡೆ ತೋರಿಸ್ತಾರೆ, ಇನ್ನೊಂದು ಕಡೆ ಉದ್ಧವ ಅಂತ ತೋರಿಸ್ತಾರೆ. ಎಂಥ ದೊಡ್ಡ ಸ್ಥಾನ ಅಲ್ವಾ, ಅದ್ಯಾಕೆ ಆ ಸ್ಥಾನ ಬಂತು ಅಂದರೆ, ನಾರದರು ಮಾಡುವ ತಪಸ್ಸಿಗೆ ಭಗವಂತ ಪ್ರೀತನಾಗಿರುವುದರ ಸಂಕೇತ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಅದು ನಿರ್ವ್ಯಾಜವಾಗಿ ಸೇವೆ ಮಾಡಿಬಿಟ್ರೆ ಒಬ್ಬರಲ್ಲಿ ಪ್ರೀತಿ ಏನಿದೆ ಅದು ಸಹಜವಾಗಿ ಬರುತ್ತೆ. ಆದ್ದರಿಂದ ನಾರದ ಶಿಲಾ ಅಂತಲ್ಲಿ ಕರೀತಾ ಇದ್ದಾರೆ ಅಂಥೇಳಿ ಆ ಉಲ್ಲೇಖವನ್ನು ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಉಳಿದ ಭಾಗವನ್ನು ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ಸುರುತು ಶ್ರೀಕೃಷ್ಣಾರ್ಪಣಂ ಅಸ್ತು. ನಾಳೆ ದಿವಸ ಪ್ರವಚನ ಇರುವುದಿಲ್ಲ, ಆದರೆ ಮೈಸೂರು ರಾಮಚಂದ್ರಾಚಾರ್ಯರಿಂದ ಸಂಗೀತ ಕಾರ್ಯಕ್ರಮ ಇಲ್ಲಿ ಇರುತ್ತೆ. ಆದ್ದರಿಂದ ಎಲ್ಲ ಭಗವದ್ಭಕ್ತರು ಬಂದು ಭಗವಂತನ ಸ್ಮರಣೆಯನ್ನು ಮಾಡ್ತಾ ಸಮಯವನ್ನು ಸಾರ್ಥಕಪಡಿಸಿಕೊಳ್ಬೇಕು.